Samba Sada Siva ಅಮರಾದೀಶ್ವರ ಅಗಣಿತ ಗುಣಗಣ ಅಮೃತ ಶಿವ ಆನಂದಾಮೃತ ಆಶ್ರಿತ ರಕ್ಷಕ ಆತ್ಮಾನಂದ ಮಹೇಶ ಶಿವ ಇಂದು ಕಣಾಧರ ಇಂದ್ರಾದಿ ಪ್ರಿಯ ಸುಂದರ ರೂಪ ಸುರೇಶ ಶಿವ ಈಶ ಸುರೇಶ ಮಹೇಶ ಜನಪ್ರಿಯ ಕೇಶವ ಸೇವಿತ ಪಾದ ಶಿವ ತುರಗಾದಿ ಪ್ರಿಯ ಭೂಷಣ ಶಂಕರ ನರ ಕವಿನಾಶನ ಕೇಶ ಶಿವ ಪೂಜಿತ ದಾನವ ನಾಶ ಪರಾತ್ಪರ ಆರ್ಜಿತ ಪಾಪ ವಿನಾಶ ಶಿವ ಶಿವ ರೂಪಮನಾದಿ ಪ್ರಪಂಚ ವಿಲಕ್ಷಣ ತಾಪ ನಿವಾರಣ ತತ್ವ ಶಿವ ಲಿಂಗ ಸ್ವರೂಪ ಸರ್ವಬುಧ ಪ್ರಿಯ ಮಂಗಳಮೂರ್ತಿ ಮಹೇಶ ಶಿವ ರೂತಾಧೀಶ್ವರ ರೂಪ ಪ್ರಿಯ ಶಿವ ವೇದಾಂತ ಪ್ರಿಯ ವೇದ್ಯ ಶಿವ ಸಾಂಬ ಸದಾ ಶಿವ ಸ್ವರೂಪ ವಿಶ್ವೇಶ್ವರ ಯೋಗಿ ಹೃದಯ ಪ್ರಿಯ ವಾಸ ಶಿವ ಐಶ್ವರ್ಯಾಶ್ರಯ ಚಿನ್ಮಯ ಚಿದ್ಘನ ಅಚ್ಯುತಾನಂತ ಮಹೇಶ ಶಿವ ಓಂಕಾರ ಪ್ರಿಯ ಉರಗ ವಿಭೂಷಣ ಕ್ರೀಂಕಾರಾದಿ ಮಹೇಶ ಶಿವ ಔರಸಲಾಲಿತ ಅಂತಕನಾಶನ ಗೌರಿ ಸಮೇತ ಗಿರೀಶ ಶಿವ ಸಚಿದಂಬರ ನಾಯಕ ತುಂಬುರು ನಾರದ ಸೇವ್ಯ ಶಿವ ಆಹಾರ ಪ್ರಿಯ ಆದಿಗಿರೀಶ್ವರ ಭೋಗಾದಿ ಪ್ರಿಯ ಪೂರ್ಣ ಶಿವ ಕಮಲಾಕ್ಷಾರ್ಚಿತ ಕೈಲಾಸ ಪ್ರಿಯ ಕರುಣಾ ಸಾಗರ ಕಾಂತಿ ಶಿವ ಖಡ್ಗಶೂಲ ಮೃಗ ಠಕ್ಕಾತ್ಯಾಯುಧ ವಿಕ್ರಮ ರೂಪ ವಿಶೇಷ ಶಿವ ಗಂಗಾಗಿರಿಸುತ ವಲ್ಲಭ ಗುಣಹಿತ ಶಂಕರ ಸರ್ವ ಜನೇಶ ಶಿವ ಘಾತಕ ಭಂಜನ ಪಾತಕ ನಾಶನ ಗೌರಿ ಸಮೇತ ಗಿರೀಶ ಶಿವ
ಆಶ್ರಿತ ಶ್ರುತಿ ಮೌಳಿ ವಿಭೂಷಣ ವೇದ ಸ್ವರೂಪ ವಿಶ್ವೇಶ ಶಿವ ಚಂಡ ವಿನಾಶನ ಸಕಲ ಜನ ಪ್ರಿಯ ಮಂಡಲಾಧೀಶ ಮಹೇಶ ಶಿವ ಛತ್ರ ಕಿರೀಟ ಸುಕುಂಡಲ ಶೋಭಿತ ಪುತ್ರ ಪ್ರಿಯ ಭುವನೇಶ ಶಿವ ಜನ್ಮ ಜರಾ ಮೃತಿ ನಾಶನ ಕಲ್ಮಷ ರಹಿತ ತಾಪ ವಿನಾಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶ್ರಯ ಭೃಂಗಿರಿತ ಪ್ರಿಯ ಓಂಕಾರೇಶ ಮಹೇಶ ಶಿವ ಜ್ಞಾನ ಜ್ಞಾನ ವಿನಾಶಕ ನಿರ್ಮಲ ದೀನ ಜನ ಪ್ರಿಯ ದೀಪ್ತ ಶಿವ ಶಂಕಾತ್ಯಾಯುಧ ಧಾರಣ ಸತ್ವರ ಶೃಂಕಾರಾದಿ ಸುರೇಶ ಶಿವ ಶಂಕ ಸ್ವರೂಪ ಸಾಕಾರೋತ್ತಮ ವಾಗೀಶ್ವರ ವರದೇಶ ಶಿವ ಸಾಕ್ಷಿ ಜಗತ್ರಯ ಸ್ವಾಮಿ ಶಿವ ಕ್ಷರ ರೂಪಾದಿ ಪ್ರಿಯಾನ್ವಿತ ಸುಂದರ ಸಾಕ್ಷಿ ಜಗತ್ರಯ ಸ್ವಾಮಿ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ವೀಕ್ಷಕರೇ, ಈಗಷ್ಟೇ ಬಹಳ ವಿಶೇಷವಾದಂಥ ಒಂದು ಶ್ರೀಕ್ಷೇತ್ರದ ಕೆಲವೊಂದು ದೃಶ್ಯಾವಳಿಗಳನ್ನು ನೋಡ್ಕೊಂಡು ಬಂದ್ರಿ. ಯಾವುದು ಈ ಶ್ರೀಕ್ಷೇತ್ರ ಅನ್ನೋ ಕುತೂಹಲ ನಿಮಗಿದೆ ಅಲ್ವಾ? ಹಾಗೆ ಈ ಕ್ಷೇತ್ರದ ವೈಶಿಷ್ಟ್ಯತೆಗಳೆಲ್ಲ ಏನು? ಈ ಕ್ಷೇತ್ರದ ದರ್ಶನ ಮಾತ್ರದಿಂದಲೇ ಬಹಳ ಅದ್ಭುತವಾದಂಥ ಪರಿಹಾರಗಳು ಕೆಲವೊಂದು ದೋಷಗಳಿಗಿವೆ. ಏನು ಹಾಗಿದ್ರೆ ಈ ಕ್ಷೇತ್ರದ ವಿಶೇಷತೆ? ಇದನ್ನೆಲ್ಲ ಸಂಪೂರ್ಣವಾಗಿ ಸಂಪೂರ್ಣ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳಿಂದನೇ ಬನ್ನಿ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮೊದಲಿಗೆ ಗುರುಗಳನ್ನು ಇವತ್ತಿನ ಸಂಚಿಕೆಗೆ ಸ್ವಾಗತಿಸಬೇಕಲ್ವಾ? ಬನ್ನಿ ಹಾಗಿದ್ರೆ. ನಮಸ್ಕಾರ ಗುರುಜಿ. ನಮಸ್ತೆ ಶಂಕರ. ಶನಿವಾರದ ಇವತ್ತಿನ ವಿಶೇಷ ಸಂಚಿಕೆಗೆ ವೀಕ್ಷಕರೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಗುರುಜಿ. ಪ್ರಣವಂ. ಮೊದಲಿಗೆ ಇವತ್ತಿನ ದಿನ ವಿಶೇಷತೆ ತಿಳಿಸ್ಬೇಕು. ಹಾಗೆ ವೀಕ್ಷಕರೆಲ್ಲ ಈಗಷ್ಟೇ ಒಂದು ವಿಶೇಷ ಕ್ಷೇತ್ರದ ದೃಶ್ಯಾವಳಿಗಳು ನೋಡಿದ್ರು. ಇದು ಯಾವ ಕ್ಷೇತ್ರ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಾವೇ ಪರಿಚಯಿಸಬೇಕು ಗುರುಜಿ. ಧೀರನ್ ಕ್ಷೇತ್ರ ಅಂತ ಹೇಳ್ತೇವೆ, ಇದನ್ನ ಕಣ್ಣನ್ ಕ್ಷೇತ್ರ ಅಂತ ಕೂಡ ಹೇಳ್ತೇವೆ, ತಿನ್ನನ್ ಕ್ಷೇತ್ರ ಅನ್ನತಕ್ಕಂಥದ್ದು ಕೂಡ ಹೇಳ್ತೇವೆ. ಏನೋ ನಿಮ್ಗೊಂಚೂರು ಕನ್ಫ್ಯೂಷನ್ ಆಗ್ಬೋದು, ನಾವು ಕೇಳ್ದಿರೋ ಹೆಸರುಗಳಿದ್ದು ಯಾವುದು ಧೀರನ್ ಕ್ಷೇತ್ರ ಅಂತೆ, ಕಣ್ಣನ್ ಕ್ಷೇತ್ರ ಅಂತೆ, ತಿನ್ನನ್ ಕ್ಷೇತ್ರ ಅಂತೆ, ಉಡುಪೂರು ಕ್ಷೇತ್ರ ಅಂತೆ, ವಡಗಂ ಕ್ಷೇತ್ರ ಅಂತೆ, ವಾಯು ಕ್ಷೇತ್ರ ಅನ್ನತಕ್ಕಂಥದ್ದು ಎಲ್ಲ ಹೇಳ್ತೇವೆ. ಏನು ಎತ್ತಂತ ತಿಳಿಸೋದಕ್ಕೂ ಮೊದಲು ಇವತ್ತಿನ ವಿಶೇಷ ನೋಡಿಬಿಡೋಣ. ಮನ್ಮಥ ಸಂವತ್ಸರದ ಉತ್ತರಾಯಣದ ಈ ಗ್ರೀಷ್ಮ ಋತುವಿನ ಈ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಸ್ವಾತಿ ನಕ್ಷತ್ರ, ರಾಹು ನಕ್ಷತ್ರ, ಶಿವ ನಕ್ಷತ್ರ, ಶಿವಗಂಗಾ ನಕ್ಷತ್ರ, ಶಿವಯೋಗ ನಕ್ಷತ್ರ ಬೇರೆ. ಇವತ್ತು ವಿಶೇಷವಾಗಿ ರಾಹುಕಾಲ ಬಂದು ಬೆಳಿಗ್ಗೆ 9:14 ಹತ್ತು ಗಂಟೆ 50 ನಿಮಿಷದವರೆಗೂ,
ಗುಳಿಗ ಕಾಲ ಬೆಳಿಗ್ಗೆ 6:01 7:38 ಯಮಗಂಟ ಕಾಲ ಮಧ್ಯಾಹ್ನ 2:02 3:30 ಇರತಕ್ಕಂಥ ವಿಶೇಷ. ಸರಿ ಗುರುಜಿ, ಇಷ್ಟೆಲ್ಲ ಕ್ಷೇತ್ರದ ಹೆಸರನ್ನ ತಾವು ತಿಳಿಸಿದ್ರಿ, ನನಗಂತೂ ಖಂಡಿತವಾಗ್ಲೂ ಗೊತ್ತಾಗ್ಲಿಲ್ಲ ಇದು ಯಾವ ಕ್ಷೇತ್ರ ಅಂತ. ಯಾವ ಕ್ಷೇತ್ರ ಗುರುಜಿ ಇದು, ಯಾತಕ್ಕಾಗಿ ಇಷ್ಟೆಲ್ಲ ಹೆಸರಿಂದ ಆ ಕ್ಷೇತ್ರವನ್ನ ಕರೀತಾರೆ, ಒಂದಷ್ಟು ವಿಚಾರಗಳನ್ನ ಈಗ ತಿಳಿಸ್ತೀರಾ? ನೋಡಿ, ನಾನು ಹೇಳಿದೆ ಕಣ್ಣನ್ ಕ್ಷೇತ್ರ, ನಾಯನಾರ್ ಕ್ಷೇತ್ರ, ಸುಂದರರ್ ಕ್ಷೇತ್ರ, ಉಡುಪೂರು ಕ್ಷೇತ್ರ ಅಂತೆಲ್ಲ ಕರೆಯತಕ್ಕಂಥ ಈ ಒಂದು ಕ್ಷೇತ್ರದ ಹೆಸರು ಶ್ರೀಕಾಳಹಸ್ತೇಶ್ವರ. ಶ್ರೀಕಾಳಹಸ್ತಿ ಅನ್ನತಕ್ಕಂಥದ್ದು ಅಂಥ ಒಂದು ಜಗನ್ಮಾತೆಯಾದಂಥ ಪಾರ್ವತೀ ದೇವಿಗೂ ಕೂಡ 1000 ಪಟ್ಟು ಜ್ಞಾನವನ್ನು, ಹೆಚ್ಚಾಗಿ 1,00,000 ಪಟ್ಟು, 1,00,000,000 ಪಟ್ಟು, ಅನಂತ ಪಟ್ಟು ಜ್ಞಾನವನ್ನು ಕೊಟ್ಟಂಥ ಕ್ಷೇತ್ರ. ಅದಕ್ಕೆ ಅಲ್ಲಿ ಆಕೆ ಜಗಜ್ಜನನಿ ಪಾರ್ವತಿ ಜಗನ್ಮಾತೆ ಜ್ಞಾನ ಪ್ರಸನ್ನಾಂಬಿಕಾರೂಪಸ್ಥಳಾಗಿ ನೆಲೆಸಿದ್ದಾಳೆ ಅನ್ನತಕ್ಕಂಥದ್ದು. ಅಲ್ಲಿ ಹರಿಯುತ್ತಿದ್ದಂಥ ಸ್ವರ್ಣಮುಖಿ ನದಿಯಲ್ಲಿ ನಿತ್ಯ ಸ್ನಾನ ಮಾಡಿ, ಹಿಂದೆ ಏನಾಯ್ತಂದರೆ ಒಮ್ಮೆ ಏನೋ ಹೀಗೆ ವಾದ ವಿವಾದ ವಾದ ವಿವಾದಗಳು ಹೀಗೆ ನಡೀತಾ, ದುರ್ಗಮ್ಮನಿಗೆ ಎಷ್ಟಿದ್ರು ಕೋಪ, ದಗ 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 ಅಂತ, ಎಷ್ಟೇ ಆದರೂ ನನ್ನ ಮಾತೇ ನಡಿಬೇಕು ಅನ್ನತಕ್ಕಂಥದ್ದು. ಅದು ನಿಜವೇ, ಎಲ್ಲರೂ ಹೆಂಡತಿ ಮಾತೇ ಕೇಳೋದು, ದಗ ದಗ ಅಂತ ಹೇಳಿದ ತಕ್ಷಣ ಆಯ್ತು ಹೋಗಮ್ಮ ಅಂತ ಬಿಟ್ಕೊಟ್ಟು ಬಿಡ್ತೀವಿ. ಶಿವ ಎಷ್ಟು ಅಂತ ಬಿಟ್ಟುಕೊಡ್ತಾನೆ, ಅವನು ಯಾವಾಗಲೂ ಸೋಲೋದೆ, ಚದುರಂಗ ಆಟದಲ್ಲಿ ಸೋಲೋದು. ಆ ಸೋತಾಗ ಆಕೆ ಏನಾದರೂ ಪ್ರಶ್ನೆ ಕೇಳೋದು, ಆ ಪ್ರಶ್ನೆಗೊಂದು ಉತ್ತರ. ಧರ್ಮ ಸಂದೇಹಗಳಿಗೆ, ಎಷ್ಟೋ ಧರ್ಮ ಸಂದೇಹಗಳಿಗೆ ಆ ಒಂದು ಶಿವಯ್ಯ ಪಾರ್ವತಿಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಅಂಥವುಗಳಲ್ಲಿ ವರಲಕ್ಷ್ಮಿ ಪೂಜೆ ಇರ್ಬೋದು, ಮಂಗಳಗೌರಿ ಪೂಜೆ ಇರ್ಬೋದು, ಆಷಾಢ ಶುಕ್ರವಾರ ಪೂಜೆಗಳಿರ್ಬೋದು, ಸ್ವರ್ಣಗೌರಿ ವ್ರತ ಇರ್ಬೋದು, ಒಂದೊಂದಲ್ಲ, ಈ ಎಲ್ಲವನ್ನ ಶಿವಯ್ಯ ಜಗನ್ಮಾತೆಗೆ ಸೋತು ಹೇಳ್ಕೊಟ್ಟಿರೋದು. ಹೀಗೆ ಇರಬೇಕಾದ್ರೆ ಒಮ್ಮೆ ಆಕೆ ಅಸಡ್ಡಾಳ ಭಾವದಿಂದ ಏನೋ ಒಂದು ನಾನು ಅನ್ನೋದೊಂದು ಚೂರು ಆ ತಾಯಿಗೂ ಬಂದ್ಬಿಡುತ್ತಂತೆ. ಸಿಟ್ಟುಗೊಂಡಂತಹ ಶಿವಯ್ಯ, ನಿನ್ನ ಈ ಪವಿತ್ರವಾದ ರೂಪದಲ್ಲಿದ್ದೂ ಕೂಡ ಆ ಪವಿತ್ರ ಭಾವನೆ ಬಿಟ್ಟು ಅಪವಿತ್ರ ಭಾವನೆ ಬಂದಿರುವುದರಿಂದ ಆ ಅಪವಿತ್ರ ಭಾವನೆಗೆ ಸಾಕಾರವಾಗಿರತಕ್ಕಂಥ ಮನುಷ್ಯ ರೂಪವನ್ನು ಹೊಂದು ಹೋಗು ಅಂತೇಳಿ ಶಾಪವನ್ನು ಕೊಡ್ತಾನಂತೆ. ನೋಡಿ ಎಷ್ಟು ವಿಚಿತ್ರ ಅಂದರೆ, ಮನುಷ್ಯ ರೂಪವೇ ಅಪವಿತ್ರ, ನಾವು ಹುಟ್ಟುವುದೇ ಅಪವಿತ್ರದಿಂದ, ಎಲ್ಲಿ ಪವಿತ್ರದಿಂದ ಹುಡುತೀವಿ? ಅವರು ಪವಿತ್ರವಾಗಿ ಇದ್ದಿದ್ದೆ ನನ್ನ ತಂದೆ ತಾಯಿ, ನಾನೆಲ್ಲಿ ಪವಿತ್ರವಾಗಿ ಹುಟ್ಟು ಬರ್ತಿದ್ದೆ, ಹೌದಲ್ವಾ? ನಾನು ಪವಿತ್ರವಾಗಿದ್ದರೆ ನನಗೆಲ್ಲಿ ಮಕ್ಕಳು ಹುಡ್ತಾ ಇದ್ರು, ಹೌದಲ್ವಾ? ಇನ್ ದಿಸ್ ವರ್ಲ್ಡ್, ಈ ಪ್ರಪಂಚದಲ್ಲಿ ಶುದ್ಧಿ ಪವಿತ್ರ ಅನ್ನೋದು ಯಾವುದೂ ಇಲ್ಲ. ಆ ನಿರಾಕಾಯನಾಗಿರ್ತಕ್ಕಂಥ ಭಗವಂತನೊಬ್ಬನನ್ನ ಬಿಟ್ಟರೆ, ಅಂಥ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ಕೂಡ ಮನುಷ್ಯ ರೂಪಳಾಗಿ ಹುಟ್ಟಿ ಕೊರುಗ್ತಾಳಂತೆ. ಛೇ, ಏನಿದು ಇಂಥ ಒಂದು ವಾದ ಬುದ್ಧಿ, ನಾನು ಬಂದ್ಬಿಡ್ತಲ್ಲ ಮನುಷ್ಯ ಬುದ್ಧಿ. ಮನುಷ್ಯ ಮಾಡೋದೇ ಸದಾ ವಾದ, ನಾನು ನನ್ನದು, ನನ್ನದೇ ಇದೆಲ್ಲ, ನನಗೆ ಬೇಕು, ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು, ನಂದು 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 ಅನ್ನತಕ್ಕಂಥದ್ದೇ ಬುದ್ಧಿ. ಅವನೆಷ್ಟು ಇದ್ದರೂ ಕೂಡ ಅವನಲ್ಲಿ ಎಷ್ಟೇ ಮುಚ್ಚಿಟ್ಟಿದ್ರು ಕೂಡ ಕಾಮವಾಸನ, ಆಶಾವಾಸನ, ದುರ್ಬುದ್ಧಿ ವಾಸನ, ದುರಾಶಾವಾಸನ, ತನ್ನನ್ನು ತಾನು ನಿಯಂತ್ರಿಸಲಾರ. ನಾವು ಹುಟ್ಟಿರುವುದೇ ಈ ದುರಾಸೆ, ಈ ಒಂದು ಮೋಹ ಪಾಶಗಳಿಗೆ ಕಟ್ಟಾಕಲ್ಪಟ್ಟಿರತಕ್ಕಂಥ ಈ ಒಂದು ದೇಹ. ಆ ದೇಹದಲ್ಲಿ ಹುಟ್ಟಿದ ತಕ್ಷಣ ಅದಕ್ಕೆ ಅಂತ ಶಿವ ಹೇಳೋದು, ನಿನಗೆ ಆ ಒಂದು ಮನುಷ್ಯ ಗುಣ ಬಂದುಬಿಟ್ಟಿದೆ, ಹೋಗಿ ಮನುಷ್ಯ ಗುಣವಾಗಿದ್ದು ಬಿಡು, ಮನುಷ್ಯರ ರೂಪ ತಡ್ಕೋ ತಗೋ ಅಂತ ಹೇಳ್ಬಿಟ್ಟು ಬಂದಾಗ ಕೊರುಗ್ತಾಳಂತೆ. ಕೊರಗಿ ಕೊನೆಗೆ ನಿತ್ಯವೂ ಆ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುತ್ತಾ, 1,00,000 ಶಿವ ಪಂಚಾಕ್ಷರಿ ಮಂತ್ರವನ್ನು ನಿತ್ಯವೂ ಆ ಸ್ವರ್ಣಮುಖಿ ನದಿಯಲ್ಲಿ ಮಿಂದು ಬಂದು ಈ ಸ್ವಾಮಿಯನ್ನು ಸೇವೆ ಮಾಡಿ ಎಷ್ಟೋ ವರ್ಷಗಳು, ಯುಗ ಯುಗಗಳು ಆಕೆ ಸೇವೆ ಮಾಡ್ತಾಳಂತೆ ಜಗನ್ಮಾತೆ. ಅದಕ್ಕೆ ಪ್ರತ್ಯಕ್ಷನಾಗಿ ಆ ಭಗವಂತ, ಈಗ ನೀನು ಪವಿತ್ರಳಾಗಿದ್ದಿ, 1,00,000 ಪಟ್ಟು ಪವಿತ್ರಳಾಗಿದ್ದಿ, ಜ್ಞಾನಕ್ಕೂ ಮೀರಿದ್ದೊಂದು ಸುಜ್ಞಾನ, ನಮಗೆ ಮೀರಿದ ಚಂದ ಒಂದಿದೆ. ಅನ್ನಮಯ್ಯರು ಆ ವಿಷ್ಣು ಸ್ವರೂಪಿ ಮಹಾವಿಷ್ಣು ಬಂದಾಗ ಸನ್ಯಾಸಿ ರೂಪದಲ್ಲಿ ತನ್ನ ತುಂಬ ಅತಿರೂಪ ಸುಂದರಿಯರಂತೆ ಆತನಿಗೆ ಇಬ್ಬರು ಹೆಂಡತಿಯರು ಅನ್ನಮಯ್ಯ ಅನ್ನಮಾಚಾರ್ಯರಿಗೆ.
ಲಾವಣ್ಯಗಳಿಗೆ ಆಡ್ತಾ ಪಾಡ್ತಾ ಶೃಂಗಾರ ರಾಶಿಗಳನ್ನು ಆರ್ತಿದ್ರೆ ಬಾಯಿ ಬಾಯಿ ಬಡ್ಕೋತಾಳಂತೆ ಆ ಲಕ್ಷ್ಮಿ. ನಿನ್ನ ಶಿಷ್ಯನನ್ನು ಕಳಿಸಿದ್ದಿ, ಅವನಿಂದ ಹಾಡುಗಳು ಕೇಳಿಸ್ಕೊತೀನಿ, ಪದಗಳು ರಚಿಸ್ಕೋತೀನಿ, ಕವಿತ್ವ ರಚಿಸ್ಕೋತೀನಿ ಅಂತೆಲ್ಲ ಕೇಳಿದೆಲ್ಲ. ಅವನು ಬಾಯಲ್ಲಿ ಬರ್ತಿರೋದು ನೋಡು, ಬರೀ ಶೃಂಗಾರ, ಅತಿ ಹಸಿ ಹಸಿ ಶೃಂಗಾರದ ಕಾವ್ಯಗಳನ್ನು ಕಟ್ತಿದ್ದಾನೆ. ಅಯ್ಯಯ್ಯೋ, ಆ ಅವ್ರ ಹತ್ರ ಆ ಮಾಂಸದ ಮುದ್ದೆಯ ಹತ್ರ ಆ ತೊಗಲು ಚರ್ಮದ ಹತ್ರ ಹಾಡ್ತಾ ಕೂತ್ಕೋಬಿಟ್ಟಿದ್ದಾನೆ ಭಗವಂತ, ಏನಿದು ಅಂದಾಗ ಓಡೋಡಿ ಬರ್ತಾರಂತೆ ಭಗವಂತ ವಿಷ್ಣು. ಒಂದು ವೇಷಧಾರಿಯಾಗಿ, ಸನ್ಯಾಸಿ ವೇಷಧಾರಿಯಾಗಿ ಅವನು ಹಾಡ್ತಿದ್ರೆ ಹೇಳ್ತಾರಂತೆ, ಅಯ್ಯೋ ದಡ್ಡ, ಇದೇನು ಮಾಂಸದ ತೊಗಲು, ಇದಕ್ಕೆ ವಯಸ್ಸಾಗೋಗುತ್ತೋ, ಏ ನನ್ನ ಹೆಂಡತಿಯರಿಗಿಂತ ಹೆಣ್ಣಿಗೆ ಅಂದಗಿಂತ ಅಂದ ಏನೋ ಅಂತ ಹೇಳ್ತಾನಂತೆ. ನಿನಗೇನು ಗೊತ್ತು ಸನ್ಯಾಸಿ, ಅವನು ಆ ಭ್ರಮೆಯಲ್ಲಿರ್ತಾನೆ, ಇದೇ ಸತ್ಯ, ಇದೇ ಅಂದ, ಇದೇ ನಿತ್ಯ ಅಂತ. ಅವನನ್ನು ಕರ್ಕೊಂಡು ಬರ್ತಾನಂತೆ, ಬಾ ತೋರಿಸ್ತೀನಿ, ನನಗೆ ನೀನು ಅಂಥದ್ದು ಅಂದ ತೋರಿಸು, ನಾನು ಗುಲಾಮ ಆಗ್ಬಿಡ್ತೀನಿ ಅಂತಾನಂತೆ ಅನ್ನಮಾಚಾರ್ಯರು. ಕರ್ಕೊಂಡು ಬಂದು ಆ ತಿರುಮಲ ಆ ವೆಂಕಟೇಶ್ವರ ಪೂರ್ಣ ದರ್ಶನ ನೋಡ್ತಿದ್ದಾಗಿ ಆ ಕ್ಷಣಕ್ಕೆ ಹೆಂಡತಿ, ಮನೆ, ಮಕ್ಕಳು, ಅಮ್ಮ, ಅಪ್ಪ, ಆಸ್ತಿ, ಆನಂದ ಎಲ್ಲ ಬಿಟ್ಟುಬಿಡ್ತಾನಂತೆ. ಇಮ್ಮಿಡಿಯೇಟ್ ಸದಾ ಕಾಮಪಾಶಗಳಿಂದ ಕಟ್ಟಿ ಹಾಕಿಕೊಂಡಿದ್ದಂಥ ಅನ್ನಮಯ್ಯ ಅನ್ನಮಾಚಾರ್ಯರಾಗ್ತಾರೆ, ಬಹುದೊಡ್ಡ ಕೀರ್ತನಕಾರರಾಗ್ತಾರೆ, ಎಷ್ಟೋ ಸಾವಿರಾರು ಕೀರ್ತನೆಗಳನ್ನು ಬರೀತಾರೆ. ದೈವಕ್ಕೂ ಮೀರಿದ್ದು ಗುರು, ಆ ಗುರುವಿನಿಂದಲೇ ಅವನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಜ್ಞಾನವನ್ನು ಕೊಟ್ಟಂಥ ಕ್ಷೇತ್ರ ಈ ಜ್ಞಾನಗಂಗಾ ಕ್ಷೇತ್ರ, ಜ್ಞಾನ ಪ್ರಸನ್ನಾಂಬಿಕಾ ಕ್ಷೇತ್ರ, ಶ್ರೀಕಾಳಹಸ್ತೇಶ್ವರ ಕ್ಷೇತ್ರ ಅಂತ ಒಂದು ಪುಣ್ಯಕ್ಷೇತ್ರ ಇದು ನೋಡಿ. ಇಲ್ಲಿ ಒಂದು ಬರೀ ಒಂದು ಜೇಡ ಒಂದು ಎಂಥ ಒಂದು ಪವಾಡ ಮಾಡುತ್ತೆ ಅಂದರೆ, ಆ ಜೇಡನಿಗೆ ಎಂಥ ಒಂದು ಪುನರ್ಜನ್ಮ ಕೊಡ್ತಾರೆ ಅಂದರೆ, ಆ ಭಗವಂತ ಶಿವ ಅವರ ಪರಂಪರೆಯ ರಾಜರಾಜ ಚೋಳ ಪರಂಪರೆಯಾಗಿ ಹುಟ್ಟಿ ಬರುತ್ತೆ ಅನ್ನೋ ಒಂದು ಮಾತಿದೆ ನೋಡಿ. ಆ ಜೇಡನಿಗೆ ಇದ್ದಂಥ ಒಂದು ಬುದ್ಧಿ ಇವತ್ತಿಗೂ ಆತ ಕಟ್ಟಿದಂಥ ದೇವಸ್ಥಾನಗಳಲ್ಲಿ ಆನೆ ಪ್ರವೇಶಕ್ಕೆ ದಾರಿ ಇಲ್ಲವಂತೆ. ಎಲ್ಲ ದೇವಸ್ಥಾನಗಳಲ್ಲಿ ಆನೆ ಬಂದು ಪ್ರವೇಶ ಮಾಡಿ ಭಗವಂತನ ದರ್ಶನ ಪಡೆಯಬೇಕೆನ್ನುವುದು ಉಲ್ಲೇಖ. ಆದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಗರ್ಭಗುಡಿಯ ಒಳಗಡೆವರೆಗೂ ಹೋಗಿ ಸ್ವಾಮಿಯ ದರ್ಶನ ಮಾಡುವಷ್ಟು ಇದನ್ನು ಮಾಡಿಟ್ಟಿರ್ತಾರೆ. ಆದರೆ ಇಲ್ಲಿ ಈ ಶ್ರೀಕಾಳಹಸ್ತೇಶ್ವರದಲ್ಲಿ ಸ್ವಾಮಿಯನ್ನು ದೂರದಿಂದಲೇ ಆ ಒಂದು ಆನೆ ಬಂದು ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡಿ ಹೋಗಬೇಕು, ವಿನಃ ಒಳಗಡೆ ಪ್ರಾಕಾರದ ಒಳಗೂ ಬರೋ ಅಂಥ ಒಂದು ವ್ಯವಸ್ಥೆ ಮಾಡಿಲ್ಲ. ಆ ರೀತಿ ಕಟ್ಟಿರತಕ್ಕಂಥದ್ದು ಒಂದು ವಿಸ್ಮಯ. ಯಾಕೆ ಅಂದರೆ ಪೂರ್ವಜನ್ಮ ಸುಕೃತ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಒಂದು ಜೇಡ ರಾಜರಾಜ ಚೋಳ, ಚೋಳರ ದೊರೆಗಳಲ್ಲಿಯೇ ಶ್ರೇಷ್ಠನಾದ ದೊರೆ ಅನ್ನತಕ್ಕಂಥ ಮಾತು ಅಂತ ಹೇಳಿದ್ರೆ ರಾಜರಾಜ ಚೋಳ ಅನ್ನತಕ್ಕಂಥ ಒಂದು ಮಾತು ಹೇಳ್ತವೆ. ಅವನ ಮಗ ರಾಜೇಂದ್ರ ಚೋಳ, ಅವನು ಅವನಿಗಿಂತಲೂ ಖ್ಯಾತಿ, ಪರಾಕ್ರಮಿ ಅಂತಾರೆ. ಆದರೆ ಏನೇ ಆದರೂ ಅಪ್ಪ ಅಪ್ಪನೇ ಅಂತ ಚೋಳ, ರಾಜರಾಜ ಚೋಳ ಹುಟ್ಟಿದ್ದು ಈ ಒಂದು ಇದರಿಂದ ಅನ್ನೋ ಒಂದು ಮಾತು ಎಲ್ಲೋ ಒಂದು ಕಡೆ ಮಾತಾಡ್ತಾರೆ, ಅದೆಷ್ಟು ಸತ್ಯವೋ ಗೊತ್ತಿಲ್ಲ. ಆದರೆ ಅಲ್ಲಿ ನಡೆದಿರೋದಂತೂ ಇವತ್ತಿಗೂ ಅದು ನಿಜ. ಆತ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಆನೆಗೆ ಪ್ರವೇಶವಿಲ್ಲ. ಕಾರಣ ಏನಂದ್ರೆ ಪೂರ್ವ ಜನ್ಮದ ಒಂದು ಕತೆ ಅದು, ಅದಕ್ಕೂ ನಿಜವಾಗಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾದಂಥ ಕತೆ ಇದೆ. ಏನು ಅಂದರೆ ಅಲ್ಲೊಂದು ಶಿವಲಿಂಗ ವಾಯುಲಿಂಗ ರೂಪ ಭಗವಂತ ಒಂದೊಂದು ಕಡೆ ಒಂದೊಂದು ರೂಪದಲ್ಲಿ ಧರಿಸಿದ್ದಾನೆ ಅನ್ನತಕ್ಕಂಥದ್ದು. ಅಗ್ನಿತತ್ವ, ಪೃಥ್ವಿ ತತ್ವ, ಜಲತತ್ವ, ಆಕಾಶ ತತ್ವ, ಈ ಶ್ರೀಕಾಳಹಸ್ತೇಶ್ವರದಲ್ಲಿ ನಡೆಸಿರ್ತಕ್ಕಂಥ ಭಗವಂತ ಬಂದು ವಾಯುಲಿಂಗ, ವಾಯುದೇವರ ಅಂಶದಲ್ಲಿ ಆ ಒಂದು ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ಈ ಪಂಚತತ್ವಗಳನ್ನು ನಿಯಂತ್ರಿಸಲಿಕ್ಕೆ ಭಗವಂತನೇ ತಾನೇ ಬಂದು ನೆಲೆಸಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಭೂತ ಇಲ್ಲಿರತಕ್ಕಂಥ ವಾಯುಲಿಂಗ. ಇಂಥ ಈ ಒಂದು ವಾಯುಲಿಂಗಕ್ಕೆ ಮೂರು ಜನ ಶ್ರೇಷ್ಠವಾದಂಥ ಭಕ್ತರು ಪೂಜೆ ಮಾಡ್ತಿದ್ರಂತೆ. ಅವರಿಗೆ ಗೊತ್ತಿಲ್ಲದೆಯೇ ಇವನಿರೋವಾಗ ಅವನಿರಲ್ಲ, ಅವನಿರೋವಾಗ ಇವನಿರೋಲ್ಲ. ಇದು ಹೆಂಗೆ ಅಂತ ಹೇಳಿದ್ರೆ ಮೂವರು ಯಾರ್ಯಾರು ಗೊತ್ತಿಲ್ಲ, ಕೇಳಿದ್ರೆ ಬಿದ್ದು ಬಿದ್ದು ನಗ್ತೀರ, ನಗುವುದಲ್ಲ ನಿಜವೇ. ಅದಕ್ಕೆ ಈ ಹೆಸರಲ್ಲೇ ಇದೆ, ಶ್ರೀ ಕಾಳಹಸ್ತಿ ಅನ್ನೋದರಲ್ಲೇ ಇದೆ. ಶ್ರೀ ಅಂದರೆ ಒಬ್ಬ ಭಕ್ತನ ಹೆಸರು, ಕಾಳ ಅಂದರೆ ಇನ್ನೊಬ್ಬ ಭಕ್ತನ ಹೆಸರು, ಹಸ್ತಿ ಅಂದರೆ ಇನ್ನೊಬ್ಬ ಭಕ್ತನ ಹೆಸರು. ಶ್ರೀ ಅಂದರೆ ಏನು? ಒಬ್ಬ ಜೇಡ. ಕಾಳ ಅಂದರೆ ಏನು? ಒಂದು ಕಾರ್ಕೋಟಕ, ಕಾಳಿಂಗ ಸರ್ಪ. ಹಸ್ತಿ ಅಂದರೆ ಏನು? ದಂತ. ದಂತ ಇರೋದು ಯಾರಿಗೆ? ಆನೆ ಅನ್ನತಕ್ಕಂಥದ್ದು. ಈ ಮೂವರು ಬಂದು ಪೂಜೆ ಮಾಡ್ತಕ್ಕಂಥದ್ದು ಅದು ಹೆಂಗೆ? ಎಲ್ಲೋ ಬೆಳಕೆಲ್ಲ ಬಿದ್ದು ನನ್ನ ಶಿವಲಿಂಗಕ್ಕೆ ಇದಾಗ್ಬಿಡುತ್ತೆ, ಧೂಳೆಲ್ಲ ಬಂದು ಕುತ್ಕೋಬಿಡುತ್ತೆ, ಕ್ರಿಮಿಕೀಟಗಳೆಲ್ಲ ಬಂದು ಕುತ್ಕೋಬಿಟ್ಟು ಹಾಳು ಮಾಡ್ತವೆ ಅಂತೇಳಿ
ರಾತ್ರಿ ಎಲ್ಲ ಕಷ್ಟಪಟ್ಬಿಟ್ಟು ಒಂದು ಜೇಡ ಬಲೆ ಕಟ್ಟೋದಂತೆ ಶಿವಲಿಂಗದ ಮೇಲೆ, ಪೂರ್ತಿ ಧೂಳೆಲ್ಲ ಬಂದು ಕೂತ್ಕೋಬಿಡುತ್ತೆ ಅಂತ ಹೇಳಿಬಿಟ್ಟು, ಕ್ರಿಮಿ ಕೀಟಗಳು ಬಂದು ಕೂತ್ಕೋಬಿಡ್ತಾವೆ, ಗಲೀಜು ಮಾಡಿಬಿಡ್ತಾವೆ, ಪಕ್ಷಿಗಳು ಬಂದು ಕೂತ್ಕೋಬಿಟ್ಟು ಅಂತ ಹೇಳಿಬಿಟ್ಟು ರಾತ್ರಿ ಎಲ್ಲ ತನ್ನ ಉಸಿರು ಕಟ್ಕೊಂಡು ತನ್ನ ರಕ್ತವನ್ನೇ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಆ ಒಂದು ಜೇಡ ಬಲೆ ಕಟ್ತಿತ್ತಂತೆ. ಬೆಳಿಗ್ಗೆ ಆದ ತಕ್ಷಣ ಒಂದು ಆನೆ ಬರೋದಂತೆ, ಯಾವನೋ ಇವನು, ನಾನು ನಿತ್ಯ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ, ಇವನು ಯಾವನೋ ಇವನು ನೋಡಿ, ಇವನು ಬಲೆ ಕಟ್ಬಿಟ್ಟವನೇ, ಎಲ್ಲ ಗಲೀಜು ಮಾಡಿಟ್ಟವನೇ ಅಂತ ಹೇಳಿಬಿಟ್ಟು ನೀರು ತಗೊಬಂದು ಚೆನ್ನಾಗಿ ಹಾಕ್ಬಿಟ್ಟು ಶುದ್ಧಿ ಮಾಡಿಬಿಟ್ಟು ಹೂಗಳು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋದಂತೆ. ಸಂಜೆ ಆಗ್ತಿದ್ದ ಹಾಗೆಯೇ ಇವನು ಕಾಳಿಂಗಣ್ಣ ಡಂಟನಕ ಅಂತ ಹೇಳ್ಬಿಟ್ಟು ಬರೋದು. ಇವನು ಅವನು ಸುದ್ದು ತಲೆ ಅರಿಟೆ, ನಾನು ನಿದ್ದೆ ನನ್ನ ಸ್ವಾಮಿಯನ್ನು ಪೂಜೆ ಮಾಡಬೇಕು, ಯಾರ್ಯಾರು ತಗೋಬೋದು ಏನೇನು ಹಾಕಿರ್ತಾರಂತೆ, ತನ್ನ ಬಾಲದಿಂದ ಹಾಕಿರೋ ಹೂಗಳನ್ನೆಲ್ಲ ಚದುರಿಬಿಟ್ಟು ಶಿವನನ್ನೇ ನೋಡ್ತಾ ಧ್ಯಾನ ಮಾಡಬೇಕಂತೆ. ಅದಕ್ಕೆ ತನ್ನ ಆ ಒಂದು ಬಹು ವಿಶೇಷವಾಗಿರ್ತಕ್ಕಂಥ ಒಂದು ನಾಗಮಣಿಯನ್ನು ಇಟ್ಕೊಂಡಿತ್ತಂತೆ ಆ ಕಾಳಿಂಗ ಸರ್ಪ. ಇಟ್ಟುಬಿಟ್ಟು ಆ ಬೆಳಕಲ್ಲಿ ನಿತ್ಯ ಧ್ಯಾನ ಅಂತೆ ಅದು ಧ್ಯಾನ ಮಾಡೋದು, ಒಂದು ಹೊತ್ತಾದ್ಮೇಲೆ ಹೋಗಿ ಮಲ್ಕೊಳ್ಳೋದಂತೆ, ಹೀಗೇ ನಡೆಯೋದು. ಒಂದು ದಿನ ಹೇಗೋ ಮಿಸ್ ಆಗಿ, ಟೈಮ್ಗಳು ಮಿಸ್ ಆಗಿ ಈ ಸರ್ಪಕ್ಕೆ ಕೋಪ ಬಂದು ಕೂತ್ಕೊಂತಂತೆ. ಯಾವನು ಇವನು, ಇವನು ತಲೆ ಕೆಟ್ಟವನು, ಇವನು ಏನೋ ಮಾರಣ, ಇವನು ಯಾರಿದು ಇದೆಲ್ಲ ತಗೋಬಂದು ಏನೋ ಹಾಕ್ತಾನೆ ಕಸ ಅಂತ. ಇವನು ನಾನು ರಾತ್ರಿಯೆಲ್ಲ ಕಷ್ಟಪಟ್ಬಿಟ್ಟು ಇದು ಮಾಡಿಟ್ಟಿರ್ತೀನಿ, ಯಾರೋ ನನ್ನ ಬಲೆನೆಲ್ಲ ಕಿತ್ತಾಕ್ತಾರೆ ಅಂತ ಜೇಡನು ಕಾಯ್ತಿರುತ್ತಂತೆ. ನಾನು ಮಾಡ್ತೀನಿ, ಇವನು ಯಾರೋ ತಗೋಬಂದು ಎಲ್ಲ ನಾನು ಹಾಕಿರೋ ಹೂಗಳನ್ನೆಲ್ಲ ಚಡಿಸಿಟ್ಟಿರ್ತಾನೆ, ಇನ್ನೊಬ್ಬ ನೋಡ್ದಾನೆ, ಇನ್ನೊಬ್ಬನ ಯಾರೋ ಏನೋ ಫುಲ್ಲು ಕಸ ಬಲೆ ಎಲ್ಲ ಕಟ್ಟಿಟ್ಬಿಟ್ಟಿದ್ದನ್ನೆಲ್ಲ ಒಂದೇ ಸಲ ಇದು ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಕಾಯ್ತಿರುತ್ತಂತೆ ಆನೆ ಕೂಡ. ಅವುಗಳಿಗೆ ಅವುಗಳಿಗೆ ಗೊತ್ತಾಗದೆಯೇ ಮೂವರು ಎದುರಾಗ್ತಾರಂತೆ. ನೋಡಿದ್ರೆ ಜೇಡ ಬಲೆ ಕಟ್ತಾ ಆಯ್ತಂತೆ, ಪಿತ್ತ ನೆತ್ತಿಗೆ ಇರೋಯ್ತಂತೆ ಆನೆಗೆ. ಇವನಿಂದಲೇ ಆಗಿರೋದು ತಲೆ ಕೆಟ್ಟ ನನ್ನ ಮಗ, ಎಲ್ಲ ಹಾಳು ಮಾಡಿರ್ತಾನೆ ಅಂತ ಹೇಳಿಬಿಟ್ಟು. ಆದರೆ ಹಿಂಗೆ ಹಿಂಗೆ ಆ ಬಲೆ ಕೀಳ್ತಾ ಅದನ್ನು ಕೇಳೋಕೆ ಇದು ಮಾಡ್ತಿದ್ದ ಅಂದರೆ ಅದೇನು ಮಾಡ್ತಂತೆ, ಬಚಾವ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದೆ ಅಂತೆ. ಅಲ್ಲೇ ಇದ್ದ ನಾಗಪ್ಪ ನೋಡಿದಂತೂ, ಓಹೋ ಈ ಸುದ್ದು ತಲೆ ಹಟ್ಟೆ ಆನೆದೆ ಇಷ್ಟೆಲ್ಲ ಕೆಲಸ ಮಾಡ್ದಿನ್ ತಗೋ, ಇವನ್ಗೆ ಎಲ್ಲಿ ಕಚ್ಚಿದ್ರು ಇದಾಗಲ್ಲ ಅಂತ ಹೇಳ್ಬಿಟ್ಟು ಅದ್ರ ಸೊಂಡೊಳಗಡೆ ನುಗ್ಬಿಟ್ಟು ಹಾಕಿ ಕಚ್ಚಿಬಿಡ್ತಂತೆ. ಆ ನೋವಿಗೆ ವಿಲ್ವಿಲ ಒದ್ದಾಡ್ತಾ ಕಣ್ಣು ಕಾಣಿಸ್ತೆ ಆನೆ ಬಂದು ಗುದ್ದಾಡಿಕೊಂಡು ಬಂದು ಆ ಶಿವಲಿಂಗದ ಹತ್ರ ಬಂದು ಬಿದ್ದು ಹೋಯ್ತಂತೆ. ಆ ಜೇಡ ಅದ್ರ ಕೆಳಗಡೆ ಸಿಕ್ಕಿ ಅಪ್ಪಚ್ಚಿ ಆಗೋಯ್ತಂತೆ. ಹಾವು ಕೂಡ ಅಪ್ಪಚ್ಚಿ ಆಗ್ಬಿಟ್ಟಿರೋದು, ಹೊರಗಡೆ ಬರ್ತಿದ್ದಾಗಿ ಆನೆ ಭಾರಕ್ಕೆ ಅದು ಸತ್ತೋಯ್ತಂತೆ. ಶಿವ ಪ್ರತ್ಯಕ್ಷನಾಗಿ, ವಾಯುರೂಪಸ್ಥನಾಗಿ ಪ್ರತ್ಯಕ್ಷನಾಗಿ ಆ ಮೂವರ ಆ ಪ್ರೀತಿ ವಿಶ್ವಾಸ ತನ್ನ ಮೇಲೆ ತೋರಿಸ್ತಿದ್ದಂಥ ಭಕ್ತಿಯ ಪರಾಕಾಷ್ಠತೆಗೆ ಮೆಚ್ಚಿ ಇವತ್ತಿಂದ ಈ ಕ್ಷೇತ್ರ ಶ್ರೀ ಅಂದರೆ ನೀನು ಜೇಡ, ಆರಂಭ ನೀನು ಮಾಡಿದ್ದು, ಕಾಳ ಅಂದರೆ ನೀನು, ರಾತ್ರಿ ನೀನು ನಿಂತ್ಕೋತಿದ್ದೆ, ಪ್ರಾತಃ ಕಾಲದಲ್ಲಿ ನೀನು ನಿಂತು ಶುದ್ಧಿ ಮಾಡಿ ನೀನು ಪೂಜೆ ಮಾಡ್ತಿದ್ದೆ, ನಿಮ್ಮ ಮೂವರ ಪ್ರೀತಿಗೆ ಮೆಚ್ಚಿ ಶ್ರೀ ಕಾಳಹಸ್ತಿ, ಶ್ರೀ ಕಾಳಹಸ್ತೇಶ್ವರ ಅಂತ ಈ ಕ್ಷೇತ್ರ ಎಲ್ಲರಿಗೂ ಪರಿಚಯವಾಗಲಿ, ಎಲ್ಲರಿಗೂ ಈ ಒಂದು ಕ್ಷೇತ್ರದ ಬಗ್ಗೆ ನಿಮ್ಮಿಂದ ಗೊತ್ತಾಗಲಿ ಅಂತ ಹೇಳಿ ಆ ಒಂದು ಸರ್ಪಕ್ಕೂ ಆನೆಗೂ ವಿಶೇಷವಾಗಿ ಮೋಕ್ಷವನ್ನು ಪ್ರಸಾದಿಸಿ ನಿತ್ಯವೂ ಏನೋ ಮಾಡ್ತಿದ್ದೆ ನೀನು ಅಂದರೆ ಸ್ವಾಮಿ, ಮಕುಟವಿಲ್ಲದ ಮಹಾರಾಜ ನೀನು, ನಿನಗೊಂದು ಮಕುಟ ಕಟ್ಟಬೇಕು ಅಂತ ನನಗೆ ಆಸೆ ಸ್ವಾಮಿ, ಅದಕ್ಕೆ ಆ ಬಲೆನಲ್ಲೇ ನಿನಗೊಂದು ಕಿರೀಟ ಥರ ಕಟ್ತಿದ್ದೆ ಸ್ವಾಮಿ, ಆ ನಿನ್ನ ತಲೆ ಮೇಲೆ ಯಾವುದೇ ಒಂದು ಕುಂಕು ಬೀಳಬಾರ್ದು, ಯಾವುದೇ ಒಂದು ಕಸ ಬೀಳಬಾರ್ದು, ನೀನು ನನ್ನ ದೊರೆ, ಎಲ್ಲರಿಗೂ ದೊರೆ, ನನ್ನ ಶಿವಯ್ಯ ನೀನು, ನಿನಗಿಂತ ದೊರೆಯಿಲ್ಲ, ಅದಕ್ಕೆ ನಾನು ಆ ಕಿರೀಟ ಥರ ಕಟ್ತಿದ್ದೆ ಅಂದರೆ ನಿನಗೂ ಕೂಡ ಅಂಥದ್ದೇ ಒಂದು ವರ ಕೊಡ್ತಿದ್ದೇನೆ, ತೀರಿಸ್ಕೊಂಡು ಬಾ ಹೋಗು, ಲೋಕದಲ್ಲೇ ಖ್ಯಾತಿವತ್ತನಂತ ಆದಂಥ ಒಂದು ದೊರೆಯಾಗಿ ಆಳ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರಂತೆ. ಅವನೇ ಚೋಳ ವಂಶಸ್ಥರಲ್ಲೇ ತುಂಬ ಖ್ಯಾತಿ ಪಡೆದಂಥ ದೊರೆಯಾದಂಥ ರಾಜರಾಜ ಚೋಳ ಅನ್ನತಕ್ಕಂಥ ಮಾತು ಎಷ್ಟೋ ದೇವಕ್ಷೇತ್ರ, ದೇವಗಂಗಾ ಕ್ಷೇತ್ರ, ಜ್ಞಾನ ಕ್ಷೇತ್ರವನ್ನು ಒಂದು ಕಟ್ಟಿದಂಥ ಒಂದು ಹಿರಿಮೆ ಅವರಿಗಿದೆ ಅನ್ನತಕ್ಕಂಥ ಒಂದು ಮಾತು, ಅಂಥ ಒಂದು ವಿಶೇಷ. ಈ ಒಂದು ಕಾಳಹಸ್ತೇಶ್ವರಕ್ಕೆ ರಾಜಗೋಪುರವನ್ನು ಕಟ್ಟಿಸಿರತಕ್ಕಂಥ ಇನ್ನೊಬ್ಬ ಪುಣ್ಯಾತ್ಮರ ಹೆಸರು ಕೇಳಿಬಿಟ್ರೆ ನೀವು ದಂಗಾಗ್ತೀರಾ? ನಮ್ಮ ವಿಜಯನಗರ ಸಾಮ್ರಾಜ್ಯದ ದೊರೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂಥ ದೊರೆ, ತನಗೂ ರಾಹುಕೇತುವಿನ ದೋಷವಿದೆ,
ಅನ್ನತಕ್ಕಂಥ ದೋಷ ಪರಿಹಾರಾರ್ಥವಾಗಿ ಆತನಿಗೂ ನೋಡಿ ಮಕ್ಕಳಾಗದ ದೋಷ, ಮಕ್ಕಳಾದರೆ ಆ ಮಕ್ಕಳು ಉಳಿಯುವುದಿಲ್ಲ ಅನ್ನುವಂತಹ ದೋಷ ನಂಬ್ತೀರಾ? ಶ್ರೀಕೃಷ್ಣ ದೇವರಾಯನಿಗೆ ಮಕ್ಕಳೇ ಇರಲಿಲ್ಲ. ಕೊನೆಗೂ ಎಷ್ಟೋ ಒಂದು ಪೂಜೆ ಪುನಸ್ಕಾರಗಳಿಂದ ಹೇಳ್ತಾರಂತೆ, ಕಾಳಹಸ್ತೇಶ್ವರರನ್ನು ಪೂಜೆ ಮಾಡಿಕೊಳ್ಳಿ ಮಕ್ಕಳಾಗುತ್ತೆ ಅಂತ. ಅಲ್ಲಿ ಬಂದು ಪೂಜೆ ಮಾಡಿ ಹುಟ್ಟಿ ಅವ್ರಿಗೊಂದು ಗಂಡು ಮಗು ಆಯ್ತಂತೆ. ಆದರೂ ಅವರಿಗಿದ್ದ ಆ ಒಂದು ದೋಷ, ರೋಚಕ ದೋಷ ಒಂದು ಪ್ರಭಾವದಿಂದ ಅವರ ಮಗನು ಅವರ ಕಣ್ಣ ಮುಂದೆಯೇ ವಿಷವಿಟ್ಟು ಕೊಲ್ಲಲ್ಪಡುತ್ತಾನೆ. ವಿಷಪ್ರಾಶನ ಮಾಡಿ ಸಾಯಿಸ್ತಾರೆ ಪುಟ್ಟ ಮಗುವನ್ನು ಕೃಷ್ಣದೇವರಾಯರಿಗೆ. ನೀವು ನಂಬ್ತೀರಾ? ಅಂದರೆ ದೊರೆಗಳ ದೊರೆ ಶ್ರೀಕೃಷ್ಣ ದೇವರಾಯ, ರಾಯರ ರಾಯ ಶ್ರೀಕೃಷ್ಣ ದೇವರಾಯ ಅನ್ನತಕ್ಕಂಥ ಒಂದು ಮಾತು. ರಾಯರ ವಂಶ, ಇಡೀ ವಂಶವೇ, ಇಡೀ ಒಂದು ಕುಲವೇ ವೆಂಕಟೇಶ್ವರರ ತಿರುಮಲ ಪಾದಕ್ಕೆ ಸಮರ್ಪಿತವಾಗಿದ್ದರೆ ರಾಯರ ಒಂದು ಕೈ ಕಾಳಹಸ್ತೇಶ್ವರ ಕಡೆಯೂ ಇತ್ತು ಅನ್ನತಕ್ಕಂಥದಕ್ಕೆ ಸಾಕ್ಷಿ ಆ ದೇವಸ್ಥಾನಕ್ಕೆ ಗೋಪುರ ಕಟ್ಟಿಸಿರ್ತಕ್ಕಂಥದ್ದು ಅನ್ನೋ ಒಂದು ಮಾತು. ಅಷ್ಟು ಒಂದು ಸೇವೆ ಮಾಡಿದರೂ ಕೂಡ ರಾಯರಿಗೂ ಬಿಡಲಿಲ್ಲ. ಅಂದರೆ ರಾಹುಕೇತು ದೋಷ ಎಲ್ಲರಿಗೂ ಇದ್ದಿದ್ದು, ದೊರೆಗಳಾದಂಥ ದೊರೆಗಳಿಗೇ ಬಿಡಲಿಲ್ಲ ಅನ್ನೋದಾದರೆ ನಾವು ನೀವು ಎಂತಹ ಪಾಡು ಹೌದಲ್ವಾ? ನಾವೆಲ್ಲ ಸಾಮಾನ್ಯರು, ನಮಗೊಂದು ಹುಡುಕಾಟ. ಅಂಥ ಒಂದು ರಾಹುಕೇತುವಿನ ದೋಷಕ್ಕೆ ಪರಿಹಾರಾರ್ಥವಾಗಿರ್ತಕ್ಕಂಥ ಬಹುದೊಡ್ಡ ಪುಣ್ಯಕ್ಷೇತ್ರ ಇದು. ನಮ್ಮ ಅಜ್ಞಾನವನ್ನು ಕಳೆದುಕೊಳ್ಳಲು, ಸುಜ್ಞಾನ ಪಡೆಯಲು ಸಾಕಯ್ಯ ಈ ಭವಬಂಧಗಳು ಸಾಕು, ಭವಬಂಧಗಳು ಸಾಕು. ಎಲ್ಲ ನಿನ್ನ ಮೋಹ ಬೇಕು, ನಿನ್ನ ಅಧೀನವಾಗಬೇಕು, ನಿನ್ನ ಜ್ಞಾನ ಬೇಕು. ಈ ಅಜ್ಞಾನದಿಂದ ನಿನ್ನ ಕಡೆಗೆ, ಸುಜ್ಞಾನದ ಕಡೆಗೆ ಹೆಜ್ಜೆ ಇಡಬೇಕು ಅನ್ನುವ ಹುಡುಕಾಟ ಮಾಡುವಂತಹ ಒಂದು ವಿಶೇಷವಾದಂಥ ಕ್ಷೇತ್ರ. ನಾನು ತುಂಬ ಓದ್ಕೊಂಡಿದ್ದೀರಾ, ನಂದೇ ನನ್ನದೇ ಅಂತ ಎಲ್ಲ ಮಾಡ್ಕೊಂಡು ಏನೂ ಆಗಿಲ್ಲ ಗುರುಗಳು. ಎಂ ಫಿಲ್ ಮಾಡ್ಕೊಂಡಿದ್ದು ಮಣ್ಣು, ಜೆ ಡಿ ಪಿ ಎಚ್ ಡಿ ಮಾಡ್ಕೊಂಡಿದ್ದು ಜೆ ಡಿ ಮಣ್ಣು. ಏನೋ ದೊಡ್ಡ ಸಾಧನೆ, ಮನೆ ನೋಡಿದ್ರೆ ಖಾಲಿ. ಹೌದು, ಎಲ್ಲ ದೊಡ್ಡ ದೊಡ್ಡವ್ರಿಗೆ ಸರಿಪೆಟ್ಟು. ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬನ್ನಿ. ಸ್ನಾನ, ದರ್ಶನ, ಅರ್ಚನಾ, ನಿತ್ಯ ಕಲ್ಯಾಣೋತ್ಸವ ಇದೆ. ಎಲ್ಲಿಯೂ ಇಲ್ಲದ, ಎಲ್ಲಿಯೂ ಕೇಳಿರದ ನಿತ್ಯ ಕಲ್ಯಾಣೋತ್ಸವ. ಸುಮಾರು ಒಂದು 500-600 ಎಷ್ಟು ತಗೋತಾರೆ, ಪಾಲ್ಗೊಳ್ಳಿ. ನಿಮಗೊಂದು ಪಂಚೆ, ಶಲ್ಯ, ಪ್ರಸಾದ ಇದೆಲ್ಲ ಕೊಡ್ತಾರಯ್ಯ. ಯಾವ ಜನ್ಮಕ್ಕುಂಟು ಈ ಸೌಭಾಗ್ಯ? ಈ ಜನ್ಮವಷ್ಟೇ ಕಡೆ ನಮ್ಮದು. ಮುಂದಿನ ಜನ್ಮ ನಾವು ನೋಡಿಲ್ಲ, ಹಿಂದಿನ ಜನ್ಮ ಕಂಡಿದ್ದಿಲ್ಲ, ನಾವು ಯಾರೂ ನೋಡಿದ್ದಿಲ್ಲ. ಪಾಪಾತ್ಮ ಜೀವ ಹುಟ್ಟಿ ಬಂದಿದ್ದೇವೆ. ಈ ಪಾಪ ಕಳೆದುಕೊಳ್ಳಲಿಕ್ಕೆ, ಅಜ್ಞಾನ ಕಳೆದುಕೊಳ್ಳಲಿಕ್ಕೆ, ಜ್ಞಾನ ಪಡೆಯಲಿಕ್ಕೆ ಅಜ್ಞಾನಮ್ಮ, ಜ್ಞಾನಗಂಗಾಂಬಿಕ, ಜ್ಞಾನ ಪ್ರಸನ್ನಾಂಬಿಕ ಪಾರ್ವತಿಗೂ ಕೂಡ ಜ್ಞಾನ ಸಿಕ್ಕಂಥ ಕ್ಷೇತ್ರ ಅನ್ನಿಸಿಕೊಂಡಿರ್ತಕ್ಕಂಥ ಮಹಾಪುಣ್ಯ ಕ್ಷೇತ್ರ. ಜೀವನದಲ್ಲಿ ಒಮ್ಮೆಯಾದರೂ ಹೋಗಿ ದರ್ಶನ ಪಡೆದು ಬರತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ವಿಸ್ಮಯಗಳ ಒಂದು ಪ್ರಪಂಚವೇ ಇದೆ. ವಿಸ್ಮಯಗಳ ಮಹಾಶಕ್ತಿ ಕೇಂದ್ರ ಅಂದರೆ ತಪ್ಪಾಗಲಾಗದು ಈ ಒಂದು ವಾಯುಲಿಂಗ ಕ್ಷೇತ್ರ. ಹೋಗಿ ಬನ್ನಿ. ಅದರಲ್ಲೂ ಈ ಸರ್ಪದೋಷ ರಾಹುಕೇತು ಶಾಪ ನಿವಾರಣೆಗೆ, ರಾಹುಕೇತು ದೋಷದಿಂದ ಬಳಲುತ್ತಿರತಕ್ಕಂಥವರಿಗೆ, ರಾಹು ನಕ್ಷತ್ರದಲ್ಲಿ ನೋಡಿ ಕಾಕತಾಳೀಯವಾಗಿ ಇವತ್ತು ಸ್ವಾತಿ ನಕ್ಷತ್ರವೇ, ಶಿವಯೋಗವೇ. ಅದರಲ್ಲೂ ವಿಶೇಷವಾಗಿ ಏಕಾದಶಿಯೇ ಮಾತಾಡ್ತಿದ್ದೇವೆ. ವಿಷ್ಣುವಿನ ದಿನದಂದು ಆ ಶಿವನಿಗೆ ಸಂಬಂಧಪಟ್ಟಂಥ ಶಿವಯೋಗ, ಆ ಒಂದು ರಾಹು ನಕ್ಷತ್ರ ನಮ್ಮೊಳಗಡೆ ಇರತಕ್ಕಂಥ ಭೀತಿ ದೂರ ಮಾಡಿಕೊಳ್ಳಿಕ್ಕೆ ತುಂಬ ತುಂಬ ವಿಸ್ಮಯವನ್ನು ಮಾಡತಕ್ಕಂಥ ಕ್ಷೇತ್ರ. ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗಲಿ. ಶಿಖರೇ ಬನ್ನಿ, ಈಗ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋ ಸಮಯ ಆಗಿದೆ. ಮುಂಬರುವ ವಾರ ಪ್ರತಿಯೊಂದು ರಾಶಿಯವರು ಏನೆಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕು, ಪರಿಹಾರಗಳೇನು ಮಾಡಿಕೊಳ್ಬೇಕು ಕೇಳೋಣ. ಗುರುಜಿ, ನಮ್ಮ ವೀಕ್ಷಕರೆಲ್ಲ ಕಾದಿದ್ದಾರೆ, ವಾರ ಭವಿಷ್ಯವನ್ನು ಗುರುಗಳು ಇನ್ನೇನು ತಿಳಿಸ್ಕೊಡ್ತಾರೆ ಅಂತ. ಈಗ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ. ಮೇಷರಾಶಿ, ಈ ವಾರದ ಆರಂಭ ಎಷ್ಟಾದರೂ ಏಕಾದಶಿಯ ಪೂರ್ಣ ಪ್ರಭಾವ ಸ್ವಾತಿ ನಕ್ಷತ್ರ ಚೆನ್ನಾಗಿದೆ. ವಾರದ ಆರಂಭ ತುಂಬ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕೆಲಸ, ಕಾರ್ಯ, ಉದ್ಯೋಗ, ವ್ಯವಹಾರ, ಭೂಮಿ, ಆಳು, ಕಾಳು, ಪ್ರಯಾಣ, ಬಂಧುಗಳ ಆಗಮನ, ಆತ್ಮೀಯರ ಆಗಮನ, ಕುಟುಂಬದಲ್ಲಿ ವಿಶೇಷವಾದಂಥ ಔತಣಕೂಟ, ಭೋಜನಕೂಟ, ಏನೋ ಬಂಗಾರ ಕೊಂಡ್ಕೊಳ್ಳೋ ಯೋಗ, ವಾಹನ ಕೊಂಡ್ಕೊಳ್ಳೋ ಯೋಗ, ವಿದ್ಯಾರ್ಥಿಗಳಿಗೆ ಶುಕ್ರದೆಸೆ, ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ವಾರದ ಆರಂಭ.
ಬಟ್ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ತಾಯಿ ಜೊತೆ ಕೆಟ್ಟಪಟ್ಟಿ ಆಗ್ಬೋದು, ಇಲ್ಲ ತಾಯಿ ಆರೋಗ್ಯದಲ್ಲಿ ಕೆಟ್ಟಪಟ್ಟಿ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ಬಳಲ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏನಾದರೂ ಒಂದು ಏರಿಳಿತಗಳಾಗತಕ್ಕಂಥ ಒಂದು ದೋಷ ನಮಗೆ ಆಗ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ ಸ್ವಲ್ಪ ಈ ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ನೀರಿರುವಂತಹ ಸ್ಥಳಗಳ ಭೇಟಿ ಸ್ವಲ್ಪ ಹೋಗಬೇಡಿ, ಥಂಡಿ ಇರತಕ್ಕಂಥ ಪ್ರದೇಶಗಳಿಗೆ ಭೇಟಿಗೆ ಹೋಗ್ತಕ್ಕಂಥದ್ದು ಬೇಡಿ, ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ತಾಯಿ ಏನಾದರೂ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರೆ, ಇಲ್ಲ ತಾಯಿ ಜೊತೆ ಮಾನಸಿಕವಾಗಿ ಎಲ್ಲೋ ಸಣ್ಣ ಪುಟ್ಟ ಮನಸ್ತಾಪಗಳಾಗ್ತಿದ್ರೆ ಸುಮ್ಮನೆ ಎತ್ತಬೇಡಿ. ಅವ್ರ ಮನಸ್ಸಿಗೆ ನೋವಾಗತಕ್ಕಂಥ ಪ್ರಸಂಗಗಳನ್ನು ದಯವಿಟ್ಟು ಮಾಡದೇ ಇರುವುದು ತುಂಬ ಉತ್ತಮ ಅನ್ನತಕ್ಕಂಥ ಮಾತು ಹೇಳ್ತೇನೆ. ಆದಷ್ಟು ಒಂದು ಬೆಳ್ಳಿಯ ಪಾತ್ರೆಯಲ್ಲಿ ಇಲ್ಲ ಬೆಳ್ಳಿಯ ಚೊಂಬಿನಲ್ಲಿ ಶುದ್ಧವಾಗಿರ್ತಕ್ಕಂಥ ಜೇನನ್ನು ಹಾಕಿ, ನಿಮ್ಮ ಶಕ್ತಿ ಎಷ್ಟಾಗುತ್ತೋ ಅಷ್ಟು ಕಾಲು ಭಾಗವಾದರೂ ಸರಿ, ಪೂರ್ತಿಯಾಗುತ್ತಾ ಪೂರ್ತಿಯಾದರೂ ಸರಿ, ಅದು ಇಲ್ಲವೇ ಸ್ವಲ್ಪ ಹಾಕ್ಬಿಟ್ಟು ಅದರ ತುಂಬ ಜೇನುತುಪ್ಪ ಇಷ್ಟನ್ನು ಹಾಕಿ ದೇವಿಗೆ ಅಭಿಷೇಕಕ್ಕೆ ಕೊಡಿ. ಆ ಮನೆಯಲ್ಲೂ ಮನಸ್ಸಿಗೂ ಕೌಟುಂಬಿಕವಾಗಿಯೂ ಆಗ್ತಿರ್ತಕ್ಕಂಥ ಏರಿಳಿತಗಳು ದೂರ ಆಗುತ್ತೆ. ವಾರಾಂತ್ಯ ಚೆನ್ನಾಗಿದೆ. ಉದ್ಯೋಗದಲ್ಲೊಂದು ವಿಶೇಷವಾದಂಥ ರೆಸ್ಪೆಕ್ಟ್, ವ್ಯವಹಾರದಲ್ಲಿ ವಿಶೇಷ ಧನಲಾಭವನ್ನು ಪಡೆಯತಕ್ಕಂಥ ವಾರವಾಗಿರುತ್ತೆ. ಯೋಚನೆ ಮಾಡಬೇಡಿ. ವೃಷಭ ರಾಶಿ ವಾರದ ಆರಂಭ ಸ್ವಲ್ಪ ಗಡಿಬಿಡಿ ಇದೆ. ಕೆಲಸ, ಕಾರ್ಯ, ಉದ್ಯೋಗ ಏನು ಅಂದ್ಕೊಂಡಿದ್ರಿ ತಳ್ಳಿ ಹೋಗಬೇಕು ಅನ್ನತಕ್ಕಂಥದ್ದು ಅನಿಸುತ್ತೆ. ಆಗ್ತಿಲ್ವೇ ಅಂದಾಗ ದಿಢೀರಂತೇಳಿ ನಿಮಗೆ ಯಾರೋ ಸಹಾಯಕ್ಕೆ ಅನುಕೂಲವಾಗಿ ನಿಮ್ಮ ಸಹೋದ್ಯೋಗಿಗಳೇ, ಕುಟುಂಬದವರೇ, ಮನೆಯವರೇ ನಿಮಗೆ ಸಹಾಯಕ್ಕೆ ಬರತಕ್ಕಂಥ ಒಂದು ವಾರ. ತುಂಬ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯ ವ್ಯವಹಾರಗಳನ್ನು ನಿಭಾಯಿಸ್ಕೊಳ್ತಕ್ಕಂಥ ಒಂದು ವಾರ. ಭೂಮಿ, ಮನೆ, ಆಳು, ಕಾಳು, ವ್ಯವಸ್ಥೆ ಇದು ಎಲ್ಲವನ್ನು ಪಡೆಯತಕ್ಕಂಥ ವಿಶೇಷವಾದಂಥ ಸುಯೋಗವಿರತಕ್ಕಂಥ ವಾರ. ವಾರದ ಮಧ್ಯಭಾಗವು ಅಂತ ಹೇಳ್ಕೊಳ್ಳೋಂಥ ತೊಂದರೆಗಳೇನೂ ಇಲ್ಲ. ಸ್ವಲ್ಪ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಗಜಿಬಿಜಿ ಆಗ್ತಕ್ಕಂಥದ್ದು, ಕನ್ಫ್ಯೂಷನ್ ಆಗ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥದ್ದು, ಸಂಗಾತಿ ಜೊತೆ ಸಣ್ಣ ಕಿರಿಕಿರಿ, ಇಲ್ಲ ಸಂಗಾತಿಗೆ ಏನಾದರೂ ಆರೋಗ್ಯ ಬಾಧೆಗಳಾಗತಕ್ಕಂಥ ಒಂದು ಸಾಧ್ಯತೆ. ಆದಷ್ಟು ದೇವಿ ಕ್ಷೇತ್ರಗಳಲ್ಲಿ ಏನಾದರೂ ಒಂದು ವಿಶೇಷ ವೃಕ್ಷಗಳಿರ್ತವೆ, ಅಶ್ವಥ ವೃಕ್ಷ, ಬೇವಿನ ವೃಕ್ಷ, ಈ ಥರದಿರ್ತವೆ, ಅಲ್ಲಿ ಎಲ್ಲಿಯಾದರೂ ಬುಡದಲ್ಲಿ ಒಂದು ಜೋಡಿ ದೀಪವನ್ನು ಹಚ್ಚಿ ಬರ್ತಕ್ಕಂಥದ್ದು ಮಾಡಿ. ವಾರಾಂತ್ಯ ಯಾವುದೇ ಕಾರಣಕ್ಕೂ ಸ್ವಲ್ಪ ಪ್ರಯಾಣ ಬೇಡ, ಮುಖ್ಯ ನಿರ್ಧಾರಗಳು ಬೇಡ, ಆತುರದ ನಿರ್ಧಾರಗಳು ತೆಗೆದುಕೊಳ್ಳುವುದು ಬೇಡ. ವ್ಯವಹಾರ ನಿರ್ಧಾರಗಳಿಂದಲಂತೂ ತುಂಬ ದೂರವಿರಿ. ಔತಣಕೂಟ, ಭೋಜನಕೂಟ ನೋಡಿಕೊಂಡು ಮಾಡಿ. ದೀರ್ಘ ಪ್ರಯಾಣ ಸ್ವಲ್ಪ ಡಿಲೇ ಮಾಡಿಕೊಳ್ಳಿ, ಒಂದು ಅಟ್ಲೀಸ್ಟ್ 2-3 ದಿನ ಡಿಲೇ ಮಾಡಿಕೊಂಡಿರ್ತಕ್ಕಂಥದ್ದು ಉತ್ತಮ ಅಂತಲೇ ಹೇಳ್ತೇನೆ. ಭಾನುವಾರದ ನಂತರ, ಮುಂದಿನ ಭಾನುವಾರದ ನಂತರ ಪ್ರಯಾಣ ಹೋಗಲೇಬೇಕು ಅನ್ನೋದಾದರೆ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೋದು. ಸ್ವಲ್ಪ ಕಬ್ಬಿಣದಿಂದ ಗಾಯ, ಇಲ್ಲ ವಾಹನಗಳಿಂದ ಗಾಯ, ಬೆಂಕಿಯಿಂದ ಗಾಯ, ಇಲ್ಲ ವಾಹನಗಳಿಗೆ ಏನಾದರೂ ಜಖಮ್ ಆಗೋದು, ನಿಮ್ಮ ಬಾಡಿ ಪಾರ್ಟ್ಗಳಿಗೂ ಜಖಮ್ ಆಗೋದೇನಾದರೂ ಎಡವಟ್ಟಾಗುತ್ತೆ. ನರಸಿಂಹರಿಗೆ ವಿಶೇಷವಾಗಿ ಒಂದು ಪುಟ್ಟ ಅರ್ಚನೆ ಮಾಡಿಸಿ ಒಂದು ರಕ್ಷಾಧಾರವನ್ನು ಕಟ್ಟಿಸ್ಕೊಳ್ತಕ್ಕಂಥದ್ದು ಮಾಡಿ ಉತ್ತಮ ಆಗತಕ್ಕಂಥದ್ದು. ಮಿಥುನ ರಾಶಿ ನಿಮಗೆ ಈ ವಾರದ ಆರಂಭ ಒಳ್ಳೆ ರೆಕಗ್ನಿಷನ್, ಹೆಸರು, ಕೀರ್ತಿ, ಉದ್ಯೋಗದಲ್ಲೂ ವ್ಯವಹಾರದಲ್ಲೂ ಲಾಭವನ್ನು ನೋಡತಕ್ಕಂಥ ವಾರ. ವಿಶೇಷ ವಾಹನ ಸೌಭಾಗ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾರ. ವಾರದ ಮಧ್ಯಭಾಗದಲ್ಲೊಂದು ಔತಣಕೂಟ, ಹಾಸ್ಯಮಿಶ್ರಿತ ಒಂದು ದಿನಗಳಾಗಿರ್ತಕ್ಕಂಥದ್ದು, ಒಂಥರ ಕುಟುಂಬದಲ್ಲಿ ಯಾರೋ ತುಂಬ ದೊಡ್ಡ ಆತ್ಮೀಯರು ಬಂದು ಮನಸ್ಸಿಗೆ ಮುದ ನೀಡತಕ್ಕಂಥ ಒಂದು ದಿನ. ವಿಪರೀತ ಖರ್ಚುಗಳಾಗತಕ್ಕಂಥದ್ದು ಆಗುವುದು, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಆಗತಕ್ಕಂಥ ಒಂದು ಸಾಧ್ಯತೆಯೂ ಉಂಟು. ಮಿಕ್ಕಂತೆ ವಾರಾಂತ್ಯದಲ್ಲಿ ಮದುವೆಗೆ ಓಡಾಡ್ತಿದ್ದೀರಾ, ಶುಭ ಕಾರ್ಯಗಳಿಗೆ ಓಡಾಡ್ತಿದ್ದೀರಾ, ಮನೇಲಿ ಯಾವುದೋ ತುಂಬ ದಿನಗಳಿಂದ ಶುಭ ಕಾರ್ಯವೊಂದು ನಿಂತು ಹೋಗಿದೆ, ಮಾಡಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಆಲೋಚನೆ, ಅದರ ಕಡೆ ಹೆಜ್ಜೆ ಹಾಕಿ ಖಂಡಿತ ಯಶಸ್ಸು ನೋಡತಕ್ಕಂಥ ಒಂದು ವಾರವಾಗಿರುತ್ತೆ. ತೊಂದರೆ ಏನಿಲ್ಲ. ಆದಷ್ಟು ಗೋವುಗಳಿಗೆ ಒಂದಷ್ಟು ಮೇವನ್ನು ತಿನ್ನಿಸ್ತಕ್ಕಂಥದ್ದು, ಅದರಲ್ಲೂ ಸ್ವಲ್ಪ ಹುರುಳಿಕಾಳು, ಹೆಸರುಕಾಳು ಎರಡೂ ನೆನೆಸಿಬಿಟ್ಟು ಸ್ವಲ್ಪ ಅದ್ರ ಜೊತೆಯಲ್ಲಿ ಮೇವಿನಲ್ಲಿ ಕೊಡ್ತಕ್ಕಂಥದ್ದು ಮಾಡಿ, ತುಂಬ ಉತ್ತಮ ಆಗತಕ್ಕಂಥದ್ದು. ಕಟಕ ರಾಶಿ ನಿಮಗೆ ವಾರದ ಕೊನೆಯವರೆಗೂ ತೊಂದರೆ ಏನಿಲ್ಲ.
ಈ ಒಂದು ಶುಕ್ರವಾರದವರೆಗೂ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯ ಉದ್ಯೋಗ ಭೂಮಿ ಮನೆ ಆಳು ಕಾಳು ಎಲ್ಲದರಲ್ಲೂ ಒಂಥರ ನಿರಾಳವೆನಿಸ್ತಕ್ಕಂಥ ಒಂದು ದಿನ. ಸ್ವಲ್ಪ ಮಾಸದ ಕೊನೆ ಸಿಕ್ಕಾಬಟ್ಟೆ ಖರ್ಚು ವೆಚ್ಚಗಳು ನಿಮಗೆ ಈ ವಾರದ ಕೊನೆಯಲ್ಲಿ ಬಾಧಿಸ್ತಕ್ಕಂಥದ್ದಾಗುತ್ತೆ. ಪ್ರಯಾಣ ಸ್ವಲ್ಪ ಉಲ್ಪಣ, ಯಾವುದು ಹಳೆ ಗಾಯ ಉಲ್ಪಣ, ಹಳೆ ಒಂದು ಜಗಳ ಉಲ್ಪಣ, ಕೋರ್ಟಿನ ಸಮಸ್ಯೆ ಉಲ್ಪಣ, ಭೂಮಿ ಸಮಸ್ಯೆ ಉಲ್ಪಣ, ದೇವಿ ದೇವಸ್ಥಾನಗಳಲ್ಲಿ ಒಂದು ಪುಟ್ಟದಾಗಿ ತುಪ್ಪದ ದೀಪವೊಂದನ್ನು ಹಚ್ಚಿ ಬರತಕ್ಕಂಥದ್ದು, ದೇವಿಗೆ ಮಲ್ಲಿಗೆ ಹೂವನ್ನು ಕೊಟ್ಟು ಬರತಕ್ಕಂಥದ್ದು ತುಂಬ ಉತ್ತಮ ಆಗತಕ್ಕಂಥದ್ದು ಆಗುವುದು ಕಟಕ ರಾಶಿಯವರಿಗೆ. ಸಿಂಹರಾಶಿ ನಿಮಗೂ ವಿಶೇಷವಾಗಿ ಈ ವಾರ ಸಕಲವು ಒಂಥರ ದಿಢೀರಂತ ದೆವ್ವ ನುಗ್ಗದಾಗೆ ದೇವ್ರ ನುಗ್ಗದಾಗೆ ಸಕಲ ಕಾರ್ಯಗಳನ್ನು ಗಿಡ 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 ಅಂತ ಎಲ್ಲ ಒಂದೇ ಸಲ ಹೇಳ್ಕೊಂಡು ಮಾಡತಕ್ಕಂಥ ಒಂದು ಶಕ್ತಿ ಬರತಕ್ಕಂಥ ಒಂದು ವಾರವಾಗುತ್ತೆ. ವಾರದ ಮಧ್ಯಭಾಗದಲ್ಲಿ ವಾಹನಗಳಿಗೆ ಸಂಬಂಧಪಟ್ಟಂಥ, ಭೂಮಿಗೆ ಸಂಬಂಧಪಟ್ಟಂಥ, ಮನೆಗೆ ಸಂಬಂಧಪಟ್ಟಂಥ ಒಂದು ಓಡಾಟ ಏನಾದರೂ ಮಾಡ್ತಿದ್ದೀರಾ ಅನ್ನೋದಾದರೆ ವಿಶೇಷ ಲಾಭ ನೋಡತಕ್ಕಂಥ ಒಂದು ವಾರ. ವಾರಾಂತ್ಯದಲ್ಲಿ ಸ್ವಲ್ಪ ಮಕ್ಕಳ ಗಡಿಬಿಡಿಯಿಂದ ಟೆನ್ಷನ್ ಆಗ್ತಕ್ಕಂಥದ್ದು, ಮಕ್ಕಳಿಗೆ ಏನಾದರೂ ಒಂಚೂರು ಇನ್ಫೆಕ್ಷನ್ಸು, ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗತಕ್ಕಂಥದ್ದು ಆಗುವ ಸಾಧ್ಯತೆಗಳುಂಟು. ಜಾಗ್ರತೆ, ತುಂಟು ಮಕ್ಕಳಿದ್ದರೆ ಅಂತೂ ತುಂಬ ಎಚ್ಚರಿಕೆಯಿಂದ ಅವ್ರ ಕಡೆ ನೋಡ್ಕೊಳ್ತಕ್ಕಂಥದ್ದು ಮಾಡಿ ಜಾಗರೂಕತೆ. ಸ್ವಲ್ಪ ಮಕ್ಕಳನ್ನು ನೀರು ಹತ್ರ, ಗಾಡಿ ಹತ್ರ, ಕರೆಂಟ್ ಹತ್ರ, ಎತ್ತರದ ಪ್ರದೇಶಗಳಿಗೆ ಒಬ್ಬರೇ ಕಳಿಸೋದು, ಒಬ್ಬರನ್ನ ಬಿಟ್ಟು ಹೋಗೋದು, ಅದರಲ್ಲಿ ಎಕ್ಸಾಮ್ ರಿಸಲ್ಟ್ಗಳು ಬೇರೆ ಬಂದಿದೆ, ಅವ್ರು ಅಂದ್ಕೊಂಡಿರೋ ಒಂದು ಮಟ್ಟಕ್ಕೆ ಏನು ನಡೆದಿರಲ್ಲ, ಒಂಚೂರು ಏರುಪೇರು ಇಲ್ಲ, ನೀವು ಅಂದ್ಕೊಂಡಿರೋ ಹಾಗೆ ಅವ್ರ ಮಾರ್ಕ್ಸ್ ತೆಗೆದಿರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಗತಕ್ಕಂಥ ಸಾಧ್ಯತೆ ಉಂಟು. ಎಚ್ಚರಿಕೆ, ಮಕ್ಕಳ ಕಡೆ ಒಂದು ಕಣ್ಣಿಟ್ಟಿರಿ. ಆದಷ್ಟು ಹತ್ತಿರದಲ್ಲಿ ಶಾರದಾದೇವಿ ದೇವಸ್ಥಾನಗಳೇನಾದರೂ ಇದ್ದರೆ ದರ್ಶನ ಕೊಟ್ಟು ಒಂದು 5 ಜನ ಮಕ್ಕಳಿಗೆ ಏನಾದರೂ ಒಂದು ಪುಟ್ಟ ಪೆನ್ಸಿಲ್ ಬಾಕ್ಸು, ಈ ಒಂದು ಜಾಮೆಟ್ರಿ ಬಾಕ್ಸು, ಇಲ್ಲವೇ ಪುಸ್ತಕಗಳೇನಾದರೂ, ಬ್ಯಾಗ್ ಏನಾದರೂ, ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡತಕ್ಕಂಥದ್ದು ಮಾಡಿ ಉತ್ತಮ ಆಗಬಹುದು. ಇನ್ನು ವಾರ ಭವಿಷ್ಯವನ್ನು ಈಗ ಮುಂದುವರಿಸೋಣ. ಬನ್ನಿ, ಕನ್ಯಾ ರಾಶಿ ನಿಮಗೆ ವಾರದ ಆರಂಭವೇ ಉದ್ಯೋಗದಲ್ಲಿ ಒಂದು ಪ್ರಮೋಷನ್ ಆಗೋದು, ಇನ್ಕ್ರಿಮೆಂಟ್ ಆಗೋದು, ಕುಟುಂಬದಲ್ಲಿ ಯಾಕಂದರೆ ಸುಖಕಾರಕ ಅಂತ ನಿಮಗೆ ಲಾಭಕಾರಕ. ಸೊ ಈ ಒಂದು ಅದರಲ್ಲೂ ಆ ಒಂದು ಕುಟುಂಬಕಾರಕ ಶುಕ್ರ ನಿಮಗೆ ಹೋಗ್ಬಿಟ್ಟು ನಿಮ್ಮ ಶುಕ್ರ ಬಂದು ನಿಮ್ಗೆ 2nd ಮನೆಯಲ್ಲಿ ಕುಟುಂಬಕಾರಸ್ಥನೊಡನೆ ಕೂತಿರೋದು ಈ ಮದುವೆ, ಈ ಒಂದು ಭೂಮಿ, ಆಳು ಕಾಳು, ದೌಲತ್ತು ಸವಲತ್ತು ಇವೆಲ್ಲವನ್ನು ನೋಡತಕ್ಕಂಥ ಒಂದು ಭಾವ. ದಿಢೀರನೇ ಒಂದು ಪ್ರಮೋಷನ್ ಆಗತಕ್ಕಂಥ ಒಂದು ಸಾಧ್ಯತೆ ಕೂಡ ಉಂಟು ಉದ್ಯೋಗದಲ್ಲಿ ಈ ವಾರ ನೋಡ್ಬೋದು. ಒಂದು ಪ್ರಯಾಣ, ಒಂದು ಟ್ರಿಪ್ಪು, ಕುಟುಂಬದಲ್ಲಿ ತುಂಬ ದಿನಗಳಿಂದ ಇದ್ದಂಥ ಒಂದು ಮಾನಸಿಕ ಸಮಸ್ಯೆಗಳು ದೂರವಾಗತಕ್ಕಂಥ ಸಾಧ್ಯತೆ. ಆದರೆ ವಾರಾಂತ್ಯದಲ್ಲಿ ತಾಯಿಯ ವಿಚಾರದಿಂದ ಕಿರಿಕಿರಿ, ಅತ್ತೆ ವಿಚಾರದಿಂದ ಕಿರಿಕಿರಿ, ಸ್ತ್ರೀಯರ ವಿಚಾರದಿಂದ ಏನೋ ಒಂದು ಮಾನಸಿಕ ಸಮಸ್ಯೆಗಳಾಗತಕ್ಕಂಥದ್ದು ಆಗುವುದು. ಆದಷ್ಟು ಏನು ಮಾಡಿ ಅಂದರೆ ಎಲ್ಲಿಯಾದರೂ ಹತ್ತಿರದಲ್ಲಿ ರಾಜರಾಜೇಶ್ವರಿ ದುರ್ಗಾ ದೇವಸ್ಥಾನ ಇದ್ದರೆ ಒಂದು ಬಟ್ಲು ಮೊಸರು, ಹಾಗೆ ಬಟ್ಲು ಸಮೇತ ದಾನವಾಗಿ ಕ್ಷೇತ್ರಕ್ಕೆ ಕೊಟ್ಟು ಬಿಡತಕ್ಕಂಥದ್ದು ಮಾಡಿ ಹುಳಿ ತತ್ವ ದೂರ ಆಗತಕ್ಕಂಥದ್ದು. ತುಲಾರಾಶಿ, ತುಲಾರಾಶಿಯವರಿಗೆ ಈ ಒಂದು ವಾರ ಬರತಕ್ಕಂಥ ಒಂದು ವಾರ, ವಾರದ ಆರಂಭವೇ ಸ್ವಲ್ಪ ಟೆನ್ಷನ್, ಮನಸ್ಸೇ ಯಾಕೋ ಪಿಚ್ಚನ್ನಿಸ್ತಕ್ಕಂಥದ್ದು, ವಿಪರೀತ ನಿದ್ರಾಭಾವ, ಎಲ್ಲೋ ಒಂದು ರೀತಿಯ ಅನಾರೋಗ್ಯ ಭಾವ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಥೈರಾಯ್ಡ್ ಇನ್ಫೆಕ್ಷನ್, ಈ ಥರದ್ದು ಏನಾದರೂ ಇದ್ದರೆ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಮಾಡಿಕೊಳ್ಳಿ. ಆದಷ್ಟು ಬೆಳಿಗ್ಗೆ ಈ ವಾರ ಪೂರ್ತಿ ಎದ್ದ ತಕ್ಷಣ ಒಂದು ಸ್ಪೂನ್ ಜೇನುತುಪ್ಪ ಸೇವಿಸ್ತಕ್ಕಂಥದ್ದು ಮಾಡಿ ತುಂಬ ಉತ್ತಮ ಆಗತಕ್ಕಂಥದ್ದು. ಅತಿ ಮುಖ್ಯವಾಗಿ ತಾಯಿಗೆ ಈ ವಾರ ಏನಾದರೂ ನಿಮ್ಮ ಶಕ್ತಿಯ ಅನುಸಾರ ಒಂದು ಬೆಳ್ಳಿಯ ಚೈನೋ, ಬೆಳ್ಳಿಯ ಉಂಗುರವೋ, ಬೆಳ್ಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ವಸ್ತುವನ್ನು ದಾನ ಮಾಡತಕ್ಕಂಥದ್ದು ಮಾಡಿ ತುಂಬ ತುಂಬ ಉತ್ತಮ ಆಗ್ತಕ್ಕಂಥದ್ದು, ಬರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಮುಖ್ಯವಾಗಿ ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಅದರಲ್ಲೂ ವ್ಯವಹಾರಗಳಲ್ಲಿ ಬರಬೇಕಾದ ದುಡ್ಡು ಸಕಾಲಕ್ಕೆ ಬರದೇ ಹೋಗತಕ್ಕಂಥದ್ದಾಗುವುದು. ಮನೆ ಬದಲಾವಣೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿಶೇಷವಾದಂಥ ಲಾಭವನ್ನು, ಅನುಕೂಲವನ್ನು ನೋಡತಕ್ಕಂಥ ಒಂದು ವಾರ ಕೂಡ ಆಗುತ್ತೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿ,
ವಾರದ ಆರಂಭವೇ ಟೆನ್ಷನ್, ತಂದೆಗೆ ಸಂಬಂಧಪಟ್ಟಂಥ ಒಂದು ದೋಷ, ಇಲ್ಲ ಮಾವನಿಗೆ ಸಂಬಂಧಪಟ್ಟಂಥ ದೋಷ, ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಇಲ್ಲ ತಂದೆ ಮನೆಯವರಿಂದ ಮನೆಯವರ ವಿಚಾರದಲ್ಲಿ ಏನೋ ಒಂದು ಒದ್ದಾಟಗಳು, ಒಳ ಹುಟ್ಟದವರ ವಿಚಾರದಲ್ಲಿ ಒದ್ದಾಟಗಳು, ನಿಮಗೂ ಕೂಡ ಸ್ವಲ್ಪ ಗೈನೋಕಾಲಜಿಕಲ್ ಪ್ರಾಬ್ಲಮ್ಸ್ ಇದೆ, ಮೋಷನ್ ಪ್ರಾಬ್ಲಮ್ಸ್ ಇದೆ, ಗ್ಯಾಸ್ಟಿಕ್ ಪ್ರಾಬ್ಲಮ್ಸ್ ಇದೆ, ನರ್ವಸ್ ಪ್ರಾಬ್ಲಮ್ ಇದೆ, ಡಿಪ್ರೆಷನ್ ಇದೆ, ಕೆಲವೋ ಒಂಚೂರು ಒತ್ತಡ ಹಾಕಿ ನಿಮ್ಮನ್ನು ಕನ್ಫ್ಯೂಷನ್ ಮಾಡಿರ್ತಕ್ಕಂಥದ್ದು ಆಗುತ್ತೆ. ಜಾಗರೂಕತೆ, ಆದಷ್ಟು ರಾಮಚಂದ್ರರ ದೇವಸ್ಥಾನದಲ್ಲಿ ಸ್ವಲ್ಪ ತುಳಸಿ ಕೊಟ್ಟು ಅರ್ಚನೆ, ಹನುಮರ ದೇವಸ್ಥಾನದಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಕೊಟ್ಟು ಆ ದೇವರಿಗೆ, ಇಲ್ಲವೇ ಬೆಣ್ಣೆ ಇಲ್ಲ ತುಪ್ಪ ಸ್ವಲ್ಪ ಕೊಟ್ಟು ಬರತಕ್ಕಂಥದ್ದು ಮಾಡಿ ಆ ಒಂದು ಚಂದ್ರದೋಷದಿಂದ ಪರಿಹಾರವನ್ನು ಪಡೆಯತಕ್ಕಂಥದ್ದಾಗುವುದು. ಇನ್ನು ವಾರದ ಮಧ್ಯಭಾಗ ಹಾಗೂ ಕೊನೆಯ ಭಾಗದಲ್ಲಿ ವಾಹನ, ಭೂಮಿ, ಮನೆ ಬದಲಾವಣೆ, ಜಾಗ ತಗೋಬೇಕು, ಜಾಗ ಮಾರಬೇಕು, ಮನೆ ಕಟ್ಟಬೇಕು, ದೊಡ್ಡದಾದ ಮನೆ, ದೊಡ್ಡದಾದ ವಾಹನ, ದೊಡ್ಡದಾದ ವ್ಯವಹಾರ, ಈ ರೀತಿಯ ಆಲೋಚನೆಗಳಲ್ಲಿರತಕ್ಕಂಥವರಿಗೆ ವಿಪರೀತ ಪರಿಶ್ರಮದಿಂದ ನಿಮ್ಮ ಕಡೆ ಅನುಕೂಲ ಮಾಡಿಕೊಳ್ಳತಕ್ಕಂಥ ಒಂದು ವಾರವಾಗಿರುತ್ತೆ. ತೊಂದರೆ ಏನೂ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಧನುಸು ರಾಶಿ ಸ್ವಲ್ಪ ಚಂದ್ರ ಲಾಭಸ್ಥಾನಕ್ಕಿದ್ದಾನೆ, ವಾರದ ಆರಂಭವೇ, ತೊಂದರೆ ಏನಿಲ್ಲ, ದಿಢೀರ್ ಲಾಭ, ಯಾವುದೋ ಎಷ್ಟೋ ದಿನಗಳಿಂದ ಯಾವುದೋ ದುಡ್ಡು ಬರಬೇಕಿತ್ತು ಕೊಡ್ತೀನಿ ಅಂತ ಯಾರು ಅಂದಿದ್ರು, ದಿಢೀರ್ ಅಂತ ಲಾಟ್ರಿ ಹೊಡೆದಾಗೆ ನಮಗೆ ದುಡ್ಡು ಬರ್ತಕ್ಕಂಥದ್ದು ವ್ಯವಹಾರದಲ್ಲಿ ಸರಾಗವಾಗಿರುತ್ತೆ. ವಿಶೇಷವಾದಂಥ ದುಡ್ಡು, ಲಾಭ, ಹೆಸರು, ಕೀರ್ತಿ ವಾರದ ಆರಂಭವೇ ನೋಡತಕ್ಕಂಥದ್ದು. ಆದರೆ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ದುಡ್ಡು ಕಳ್ಕೊಳ್ಳೋದು, ಪ್ರಯಾಣದಲ್ಲಿ ದುಡ್ಡು ಕಳ್ಕೊಳ್ಳೋದು, ನಂಬಿ ದುಡ್ಡು ಕಳ್ಕೊಳ್ಳೋದು, ವ್ಯವಹಾರ ಮಾಡಿ ನೋವು ತಿನ್ನೋದು, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ನೋವು ತಿನ್ನೋದು, ತಂದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋವು ತಿನ್ನೋದು, ಇಲ್ಲ ನಿಮ್ಮ ಆರೋಗ್ಯದಲ್ಲೇ ಸ್ವಲ್ಪ ಏರಿಳಿತಗಳಾಗೋದು, ಸಾಲಕ್ಕೆ ಮೇಲೆ ಇನ್ನೊಂದು ಸಾಲ ಮಾಡತಕ್ಕಂಥ ಪ್ರಸಂಗ ನಿಮ್ಮನ್ನು ಕಾಡತಕ್ಕಂಥದ್ದು ಆಗುವುದು. ಏನಾದರೂ ಆಯಿತು ಅಂತ ಹೇಳ್ದ ಅಂದರೆ ಸ್ವಲ್ಪ ಈ ಒಂದು ದೇವಿ ದೇವಸ್ಥಾನಗಳಲ್ಲಿ ಒಂದು 6 ಜನಕ್ಕೆ 9 ಜನಕ್ಕೆ ಎಲೆ ಅಡಿಕೆ, ಒಂದೊಂದು ತೆಂಗಿನಕಾಯಿ, 6 ಹಸಿರು ಬೆಳೆಯನ್ನು ದಾನ ಮಾಡಿ ಧನುಸು ರಾಶಿಯವರ ಕುಟುಂಬದಲ್ಲಿ ಆಗ್ತಿರ್ತಕ್ಕಂಥ, ಅದರಲ್ಲೂ ಗುರು ಬೇರೆ ಬದಲಾವಣೆ ಆಗ್ತಿದ್ದಾನೆ, ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಬರ್ತಿದ್ದಾನೆ, ಅಲ್ಲೆಲ್ಲೋ ಆ ಬದಲಾವಣೆಯ ಸಂದರ್ಭದಲ್ಲಿ ಕುಟುಂಬ, ಮನೆ, ವ್ಯವಹಾರ, ಉದ್ಯೋಗ ಏನೋ ಒಂದು ಒತ್ತಡ ತಂದು ಬಡಿತಕ್ಕಂಥದ್ದು ಆಗುತ್ತೆ. ಜಾಗರೂಕತೆ. ಮಕರ ರಾಶಿ, ನಿಮಗೆ ಉದ್ಯೋಗದಲ್ಲೊಂದು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡತಕ್ಕಂಥ ಒಂದು ವಾರವಾಗಿರುತ್ತದೆ. ನೋ ಪ್ರಾಬ್ಲಮ್, ಉದ್ಯೋಗದಲ್ಲಿ ವಿಶೇಷವಾದಂಥ ಸ್ಥಾನ, ಗೌರವ, ಪದವಿ, ಪ್ರತಿಷ್ಠೆ ಪಡಿತೀರಾ. ವ್ಯವಹಾರಗಳಲ್ಲೂ ಅನುಕೂಲ, ಭೂಮಿ ವಿಚಾರದಲ್ಲಿ ಅನುಕೂಲ, ಭ್ರಾತೃಗಳೊಂದಿಗೆ ಅನುಕೂಲ, ಸ್ನೇಹಿತರೊಂದಿಗೆ ಅನುಕೂಲ, ವಿಶೇಷ ಧನ ಸಂಪಾದನೆಯ ಒಂದು ವಾರ. ಈ ವಾರ ಪೂರ್ತಿ ನೀವೇನಕ್ಕೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಕಳತ್ರಕಾರಕ ಶುಕ್ರ 7 ಮನೇಲಿ ಕುಳಿತಿರೋದು ಅಷ್ಟೊಂದು ಒಳ್ಳೆಯದಲ್ಲ. ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಿ, ಇಲ್ಲ ಸಂಗಾತಿ ಜೊತೆ ಏನಾದರೂ ಒಂದು ಕಿರಿಕಿರಿ ಆಗತಕ್ಕಂಥ ಸಂದರ್ಭ. ಸಂಗಾತಿ ಜೊತೆ ತೀರ್ಥಕ್ಷೇತ್ರ ದರ್ಶನ, ದೈವಕ್ಷೇತ್ರ ದರ್ಶನ, ಮುಖ್ಯವಾಗಿ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಒಂದು ಪುಟ್ಟದಾಗ ಅರ್ಚನೆ ಮಾಡಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಕುಂಭರಾಶಿ, ಜಾಕ್ಪಾಟ್ ವಾರ ಕುಂಭರಾಶಿಯವರಿಗೆ. ಭಾಗ್ಯಸ್ಥಾನದಲ್ಲಿ ಚಂದ್ರ, ದಿಢೀರಂತ ಯಾವುದೋ ಒಂದು ಕೈ ಬಿಟ್ಟು ಹೋಗಿದ್ದ ಕೆಲಸ, ಕೈ ಬಿಟ್ಟು ಹೋಗಿದ್ದ ವ್ಯವಹಾರ, ಕೈ ಇನ್ನೇನು ಬಿಡ, ನಾ ಇದಾಗೋದೇ ಇಲ್ಲ, ಇದು ಬರೋದೇ ಇಲ್ಲ ದುಡ್ಡು ಅಂದ್ಕೊಂಡಿರೋದು, ಪ್ರತಿಯೊಂದು ನಿಮಗೆ ವಾಪಸ್ ಬರತಕ್ಕಂಥ ಒಂದು ಭಾವ ನಿಮಗಾಗತಕ್ಕಂಥ ಒಂದು ವಾರವಾಗಿರುತ್ತೆ. ವಿಶೇಷವಾಗಿ ಈ ಒಂದು ಕುಂಭರಾಶಿಯವರಿಗೆ ಈ ಒಂದು ವಾರ ದಿಢೀರನ್ನತಕ್ಕಂಥ ಒಂದು ಸಾಲದ ಪ್ರಯತ್ನದಲ್ಲಿ ಯಶಸ್ಸು ನೋಡತಕ್ಕಂಥದ್ದು. ಭೂಮಿ ಕೊಂಡುಕೊಳ್ಳೋ ಯೋಗ, ಬಂಗಾರ ಕೊಂಡುಕೊಳ್ಳತಕ್ಕಂಥ ಒಂದು ಯೋಗ. ಬಟ್ ಮನೆಯಲ್ಲಿ ಅಕ್ಕ, ತಂಗಿ, ಸೋದರಿ, ನಾದಿನಿ, ಅತ್ತಿಗೆ ಅಂತ ಯಾರಾದರೂ ಇದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗತಕ್ಕಂಥದ್ದಾಗುವುದು. ಮಕ್ಕಳಿಂದ ದೂರ ಇರತಕ್ಕಂಥ ಪ್ರಸಂಗ ಕೂಡ ಬರತಕ್ಕಂಥದ್ದಾಗುವುದು. ರಾಮಚಂದ್ರರ ದೇವಸ್ಥಾನದಲ್ಲಿ ಸ್ವಲ್ಪ ಹೆಸರು ಬೇಳೆ, ಕೋಸಂಬರಿ ಹಂಚತಕ್ಕಂಥದ್ದು ಮಾಡಿ ತುಂಬ ಉತ್ತಮ ಆಗತಕ್ಕಂಥದ್ದು. ವಾರ ಪೂರ್ತಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಇನ್ನು ಕಳೆಯದಾಗಿ ಮೀನರಾಶಿ, ವಾರದ ಆರಂಭವೇ ಟೆನ್ಷನ್ನಪ್ಪ. ಮಕ್ಕಳ ವಿಚಾರ, ಮನೆಯ ವಿಚಾರ, ಪ್ರಯಾಣ ವಿಚಾರ, ಕುಟುಂಬ ವಿಚಾರ, ವಿದ್ಯಾರ್ಥಿಗಳ ಮನಸ್ಸಂತೂ ಅಲ್ಲೋಲ ಕಲ್ಲೋಲ, ಕಂಟ್ರೋಲ್ ಇಲ್ಲ, ಜಗಳ, ಕಾಲೇಜ್ ಬಂಕು, ಕಾಲೇಜಲ್ಲಿ ನೋಟಿಸ್ ಇಶ್ಯೂ ಮಾಡಿಬಿಡೋದು, ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬನ್ನಿ ಅಂತ ಹೇಳೋದು, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಏನಾದರೂ ಇಂಜುರಿ ಆಗೋದು, ಮದುವೆ ಆಗ್ತಿರೋ ಒಂದು ತಲೆಕೆಟ್ಟು ಮದುವೆ ನಿಲ್ಲಿಸೋದು, ನಂಗೆ ಬೇಡ ಯಾರೋ ಹೇಳಿಬಿಟ್ಟಿರ್ತಾರೆ,
ಏ ಏನೋ ನೀನು ಇಷ್ಟು ಫೇರ್ ಇದೆಯಾ, ಅವ್ರಿಗೇನು ಅಷ್ಟು ಕಪ್ಪಿಗಿದೆ ಅಂತ ಹೇಳಿಬಿಟ್ಟು. ಸೊ ಮೀನರಾಶಿಯವರಿಗೆ ಅಂಥದ್ದೊಂದು ದೋಷ ಎಳೆದಾಟ ಈ ಒಂದು ವಾರ ಆಗತಕ್ಕಂಥ ಸಾಧ್ಯತೆ, ಕೆಲಸ ಉದ್ಯೋಗ ಸ್ತ್ರೀ ಶಾಪವೊಂದು ತಟ್ಟತಕ್ಕಂಥದ್ದು, ಯಾರೋ ಸ್ತ್ರೀಗೆ ನೋವಾಗತಕ್ಕಂಥದ್ದು, ಮದುವೆ ನಿಂತೋಗೋದು, ಶುಭ ಕಾರ್ಯಗಳು ನಿಂತೋಗೋದು, ನಿಶ್ಚಿತಾರ್ಥ ಆಗಿ ನಿಂತೋಗೋದು, ಏನೋ ಒಂದು ಎಳೆದಾಟ ಇದೆ. ಗಾಬರಿಯುತವಾಗಿರತಕ್ಕಂಥ ಒಂದು ಸಂದರ್ಭ. ಸ್ವಲ್ಪ ವಿಶೇಷವಾಗಿ ಶನಿ ಚಂದ್ರ ಪಕ್ಕದಲ್ಲೇ ಇರೋದ್ರಿಂದ ಆದಷ್ಟು ದೇವಿ ದೇವಸ್ಥಾನಗಳಲ್ಲಿ ಪಾರ್ವತಿ, ದುರ್ಗಾ, ಓಂ ಶಕ್ತಿ, ರಾಜರಾಜೇಶ್ವರಿ, ಬನಶಂಕರಿ, ಎಲ್ಲಮ್ಮ, ಗುಡ್ಡದೆಲ್ಲಮ್ಮ ಈ ಥರದ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ದರ್ಶನ ಮಾಡಿಕೊಳ್ಳಿ. ಆಯಿತು ಅಂದರೆ ಒಂದು 900 ಗ್ರಾಂ ಇಲ್ಲ 9 ಕೆಜಿ ಇಲ್ಲ 90 ಗ್ರಾಂ ಅಷ್ಟು ಬೆಲ್ಲ, ಅದರ ಜೊತೆಯಲ್ಲಿ ಆಯಿತು ಅಂತ ಹೇಳಿದ್ರೆ ಒಂದು 1/2 ಕೆಜಿ ಕ್ಯಾರೆಟ್, 1/2 ಕೆಜಿ ಬೀಟ್ರೂಟ್ ತರಕಾರಿಗಳನ್ನು ಯಾರಾದರೂ ಭಿಕ್ಷುಕರಿಗೆ ಬೆಲ್ಲದ ಸಮೇತ ದಾನವಾಗಿ ಕೊಟ್ಟು ಬಿಡತಕ್ಕಂಥದ್ದು ಮಾಡಿ, ಸುಬ್ರಹ್ಮಣ್ಯರ ದೇವಸ್ಥಾನದಲ್ಲಿ ಒಂದು ಪುಟ್ಟದಾಗಿ ಬೆಲ್ಲದ ದೀಪವನ್ನು ಹಚ್ಕೊಳ್ತಕ್ಕಂಥದ್ದು ಮಾಡಿ, ತುಂಬ ಉತ್ತಮ ಆಗ್ತಕ್ಕಂಥದ್ದು. ವಾರಾಂತ್ಯದಲ್ಲಿ ವಿಶೇಷ ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಪ್ರೀತಿ ಪ್ರೇಮದ ಯೋಗ, ಪ್ರೀತಿಸಿ ಮದುವೆ ಮಾಡ್ಕೊಳ್ತಿರೋರಿಗೆ ಒಂದು ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಗತಕ್ಕಂಥ ಒಂದು ವಾರ ಕೂಡ ಆಗಿರುತ್ತೆ ಮೀನರಾಶಿಯವರಿಗೆ. ಇದಿಷ್ಟು ದ್ವಾದಶ ರಾಶಿಗಳ ಮುಂದಿನ ವಾರದ ಭವಿಷ್ಯ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಮುಗಿಸ್ಕೊಡ್ತಿದ್ದೇನೆ. ಒಳ್ಳೆಯದಾಗಲಿ. ಇವತ್ತಿನ ಸಂಚಿಕೆಗಾಗಿ ಮತ್ತೊಮ್ಮೆ ವೀಕ್ಷಕರೆಲ್ಲರ ಪರವಾಗಿ ತುಂಬಾ ಧನ್ಯವಾದ ಗುರುಜಿ. ನಮಸ್ತೆ ಶಂಕರ. ಮತ್ತೆ ಭೇಟಿಯಾಗೋಣ ಸೋಮವಾರದ ದಿನ. ನಮಸ್ಕಾರ.